ಕ್ಷೇತ್ರ ಸ್ವಾಮಿಯಾದ ಶ್ರೀನಿವಾಸನನ್ನು ವಂದಿಸ್ತಾ ಮತ್ತೆ ದೇವಿ ಮಹಾತ್ಮೆಯ ಚಿಂತನದಲ್ಲಿ ನಾವು ತೊಡಗಿದ್ದೇವೆ. ಅದರಲ್ಲಿ ಉತ್ತಮ ಚರಿತೆಯನ್ನು ನೋಡ್ತಾ ಇದ್ದೇವೆ, ಮಹಾ ಸರಸ್ವತಿಯ ಮಹಿಮೆಯನ್ನು ನಾವು ನೋಡ್ತಾ ಇದ್ದೇವೆ. ದೇವಿಯು ತಾನು ಪಾರ್ವತಿಯ ಶರೀರ ಕೋಶದಲ್ಲಿ ಕಾಣಿಸಿಕೊಂಡಿದ್ದಾಳೆ, ಪಾರ್ವತಿಯು ಕೂಡ ತಾನು ಚಂಡಿಕಾ ದುರ್ಗೆ ಆಗಿದ್ದಾಳೆ, ಒಳಗೆ ವಿಷ್ಣುಮಾಯ ಕೂತಿರುವುದರಿಂದಾಗಿ ಈ ಕಡೆಯಿಂದ ಶುಂಭನಿಶುಂಭರು ಆ ದೇವಿಯನ್ನು ಬಯಸಿದವರಾಗಿ ಅವಳನ್ನು ಹೇಗಾದರೂ ಕರ್ಕೊಂಡು ಬರಬೇಕು ಅಂತ ಚಂಡಮುಂಡರನ್ನು ಕಳಿಸಿಕೊಟ್ರು. ಚಂಡಮುಂಡರನ್ನು ದೇವಿ ತಾನು ತನ್ನಿಂದಲೇ ಇನ್ನೊಂದು ತನ್ನ ಉಗ್ರವಾದ ರೂಪವನ್ನು ಹೊರಗೆ ಹಾಕಿ ಅದೇ ಚಾಮುಂಡಿ ಅಂತ ಕರೆಯಲ್ಪಡುವಂತಹ ರೂಪ ಅಥವಾ ಕಾಳಿ ಅಂತ ಕರೆಯಲ್ಪಡುವಂತಹ ರೂಪ, ಆ ರೂಪದಿಂದ ಚಂಡಮುಂಡರನ್ನು ತಾನು ಸಂಹರಿಸಿದ್ದಾಳೆ. ಈ ವಿಷಯ ತಿಳಿದಂತಹ ಶುಂಭನಿಶುಂಭರು ಎಷ್ಟು ದೈತ್ಯರ ಕುಲಗಳಿದೆಯೋ ಆ ಎಲ್ಲ ಕುಲಕ್ಕೂ ಕೂಡ ತಾನು ಆದೇಶವನ್ನು ಮಾಡಿದ್ದಾನೆ. ಅದರಲ್ಲಿ ವಿಶೇಷವಾಗಿ ಶುಂಭ ಎಲ್ಲರೂ ಕೂಡ ಯುದ್ಧಕ್ಕೆ ಸನ್ನದ್ಧರಾಗಿರಲಿ ಅಂತ. ಹೀಗೆ ದೈತ್ಯರ ದೊಡ್ಡ ಪಡೆ ಯುದ್ಧಕ್ಕೆ ಹೊರಟು ನಿಂತಿದೆಯಂತೆ. ಆ ದೊಡ್ಡ ಪಡೆ ಬರ್ತಾ ಇದೆ, ಆಯಾಂತಂ ಚಂಡಿಕಾ ದೃಷ್ಟ ತತ್ಸೈನ್ಯ ಮತಿಭೀಷಣಂ ಜಾಸ್ವನೈ ಪುರಯಾಮಾಸ ಧರಣಿ ಗಗನಾಂತರ. ದೊಡ್ಡ ದೈತ್ಯರ ಸೈನ್ಯ, ಅಗಾಧವಾದ ಸೈನ್ಯ ಮುನ್ನುಗ್ಗಿ ಬರ್ತಾ ಇರುವುದನ್ನು ದೇವಿ ದೂರದಿಂದ ನೋಡಿದ್ಲಂತೆ. ಚಂಡಿಕಾದುರ್ಗ ತನ್ನ ಕೈಯಲ್ಲಿರುವಂತಹ ಧನುಸ್ಸೇನಿದೆ, ಧನುಸ್ಸನ್ನು ಒಮ್ಮೆ ಠೇಂಕಾರವನ್ನು ಮಾಡಿದ್ಲಂತೆ. ತತಸಿಂಹೋ ಮಹಾನಾದಂ ಅತೀವ ಕೃತವಾನ್ ನೃಪ ಘಂಟಾಸ್ವನೇನ ತನ್ನಾದಂ ಅಂಬಿಕಾ ಚೋಪಬ್ರಹ್ಮಯತ್. ಅಷ್ಟು ಮಾತ್ರ ಅಲ್ಲ, ಅದರೊಟ್ಟಿಗೆ ಸಿಂಹವು ತಾನು ಕೂಡ ಗರ್ಜನೆಯನ್ನು ಮಾಡಿದಂತೆ. ಯಾವಾಗ ಸಿಂಹ ಜೋರಾಗಿ ಗರ್ಜನೆಯನ್ನು ಮಾಡ್ತಾ ಇದೆ, ದೇವಿ ತನ್ನ ಕೈಯಲ್ಲಿರುವಂತಹ ಘಂಟೆ ಏನಿದೆ ಘಂಟೆಯನ್ನು ಕೂಡ ತಾನು ಅಲುಗಾಡಿಸ್ತಾ ಇದ್ದಾಳಂತೆ, ಅದರ ಧ್ವನಿಯನ್ನು ಮಾಡ್ತಾ ಇದ್ದಾಳಂತೆ. ಧನುರ್ಜ ಸಿಂಹನ ಘಂಟ ನಾಮ ನಾದ ಪೂರದ ದಿಂಖ ನಿನಾದೈರ್ ಭೀಷಣೈ ಕಾಲಿ ಜಿಗ್ಗೆ ವಿಸ್ತಾರಿತಾನನ ಅಂತ ಹೇಳ್ತಾರೆ. ಯಾವಾಗ ಈ ಧನುಸ್ಸೇನಿದೆ ಧನುಸ್ಸಿನ ಠೇಂಕಾರವನ್ನು ಮಾಡಿದ್ಲು ದೇವಿ, ಇನ್ನೊಂದು ಕಡೆಯಿಂದ ಘಂಟಾ ನಾದವನ್ನು ಮಾಡಿದ್ಲು, ಮತ್ತೊಂದು ಕಡೆಯಿಂದ ಸಿಂಹ ತಾನು ಗರ್ಜನೆಯನ್ನು ಮಾಡಿತು, ಈ ಮೂರನ್ನು ಅನುಸರಿಸಿಕೊಂಡು ಆ ಚಾಮುಂಡಿ ಏನಿದ್ದಾಳೆ ಚಾಮುಂಡಿ ತಾನು ಜೋರಾಗಿ ಧ್ವನಿಯನ್ನು ಮಾಡ್ತಾ ಇದ್ದಾಳಂತೆ. ನಿನಾದ ಈ ಭೀಷಣೆ ಕಾಲಿ ಜಿಗ್ಗೆ ವಿಸ್ತಾರಿತಾನನ ಅಂತ ಹೇಳ್ತಾರೆ. ತಾನು ಜೋರಾಗಿ ಧ್ವನಿಯನ್ನು ಮಾಡ್ತಾ ಗಟ್ಟಿಯಾಗಿ ಅರಚಿತಾ ಬಾಯಿಯನ್ನು ಕಳೆದಿದ್ದಾಳಂತೆ ಚಾಮುಂಡಿ. ತಂ ನಿನಾದಮುಪಶ್ರುತ್ಯ ದೈತ್ಯ ಸೈನ್ಯೈರ್ಚ ದುರ್ದಿಶಂ ದೇವಿ ಸಿಂಹಸ್ತಥಾ ಕಾಲಿ ಶರೋಘೈ ಪರಿವಾರಿತಾಗ. ಈ ಎಲ್ಲ ಶಬ್ದಗಳನ್ನು ಕೇಳಿ, ಭಯಂಕರವಾದ ಶಬ್ದಗಳನ್ನು ಕೇಳಿ ಆ ದೈತ್ಯರ ಸೈನ್ಯ ದೇವಿಯ ಮೇಲೆ ತಾವು ಮುನ್ನುಗ್ಗಿ ಬಂತಂತೆ, ಅವಳನ್ನು ಹೊಡಿಲಿಕ್ಕೆ ಬಡಿಲಿಕ್ಕೆ ಬಂತಂತೆ. ಏತಸ್ಮಿನ್ ನಂತರೇ ಭೂಪ ವಿನಾಶಾಯ ಸುರದ್ವಿಷಾಂ ಭವಾಯ ಮರಸಿಂಹಾನಾಂ ಅತಿವೀರ್ಯ ಬಲಾನ್ವಿತಾಃ ಬ್ರಹ್ಮೇಶ ಗುಹ ವಿಷ್ಣೂನಾಂ ತಥೇಂದ್ರಸ್ಯ ಚ ಶಕ್ತಯಃ ಶರೀರೇಭ್ಯೋ ವಿನಿಷ್ಕ್ರಮ್ಯ ತದ್ರೂಪೈಶ್ಚಂಡಿಕಾಂ ಯಯುಃ. ಇದರ ಮಧ್ಯದಲ್ಲಿ ಇನ್ನೊಂದು ವಿಶೇಷವಾದ ಘಟನೆ ನಡೆಯಿತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದೊಂದು ಕಡೆ ಒಂದೊಂದು ದೈತ್ಯರ ಸಂಹಾರದಲ್ಲಿ ದೇವಿಯದ್ದು ಒಂದೊಂದು ವಿಚಿತ್ರವಾದ ಮಹಿಮೆ. ಇಲ್ಲೇನು ಅಂತ ಹೇಳಿದ್ರೆ, ಯಾವಾಗ ಈ ಚಂಡಿಕಾದುರ್ಗ ತಾನು ಆ ದೈತ್ಯರನ್ನು ಬಗ್ಗುಬಡಿಬೇಕು ಅಂತ ಲೆಕ್ಕಾಚಾರ ಮಾಡ್ತಾ ಇದ್ದಾಳೆ, ಆ ಸಂದರ್ಭದಲ್ಲಿ ದೇವತೆಗಳ ಒಳಗಿನ ಶಕ್ತಿಗಳು ಒಗ್ಗೂಡಿತು ಅಂತ ಇಲ್ಲಿ ನೋಡಿ ಮೇಲ್ನೋಟಕ್ಕೆ ಏನು ಕಾಣಿಸ್ತದೆ ಅಂತ ಹೇಳಿದ್ರೆ, ದೈತ್ಯರ ನಾಶಕ್ಕೋಸ್ಕರ ಅಮರಸಿಂಹಾನ ಮತಿವೀರ್ಯ ಬಲಾನ್ವಿತಾಹ ಸಮಸ್ತ ದೈತ್ಯರೇನಿದ್ದಾರೆ ಈ ದೇವತೆಗಳೇನಿದ್ದಾರೆ ದೇವತೆಗಳ ಒಳಗೆ ಇರುವಂತಹ ಶಕ್ತಿ ಅದು ಯಾರು ಅಂದರೆ ಬ್ರಹ್ಮೇಶ ಗುಹ ವಿಷ್ಣುನ ಬ್ರಹ್ಮ ರುದ್ರ ವಿಷ್ಣು ಹಾಗೂ ಇಂದ್ರ ಇವರೇ ಮೊದಲಾದಂತಹ ದೇವತೆಗಳೇನಿದ್ದಾರೆ ಅವರ ಶರೀರದಿಂದ ವಿನಿಷ್ಕ್ರಮ್ಯ ಹೊರಗೆ ಬಂತಂತೆ. ಏನು ಅಂತ ಹೇಳಿದ್ರೆ ಶಕ್ತಿಗಳೆಲ್ಲ ಹೊರಗೆ ಬಂತು. ತದ್ರೂಪೈಶ್ಚಂಡಿಕಾಮ್ಯಯುಹು ಯಾವ್ಯಾವ ರೂಪದಲ್ಲಿತ್ತು ಅಂತ ಹೇಳಿದ್ರೆ ಒಂದೊಂದು ಆಯಾ ದೇವತೆಗಳ ರೂಪದಲ್ಲೇ ಇತ್ತು. ರೂಪದಲ್ಲೇ ಇದ್ದಂತಹ ಶಕ್ತಿ ಎಲ್ಲವೂ ಈ ಚಂಡಿಕಾ ದುರ್ಗೆ ಏನಿದ್ದಾಳೆ ಅವಳ ಬಳಿಗೆ ಬಂತು ಅಂತ ಹೇಳ್ತಾ ಇದ್ದಾರೆ. ಯಸ್ಯ ದೇವಸ್ಯ ಯದ್ರೂಪಂ ಯಥಾ ಭೂಷಣ ವಾಹನಂ ತತ್ತದೇವ ಹಿ ತಚ್ಛಕ್ತಿ ಅಸುರಾನ್ಯೋದ್ಧು ಮಾಯೋ ಅಂತ ಹೇಳ್ತಾರೆ. ಯಸ್ಯ ದೇವಸ್ಯ ಯದ್ರೂಪಂ ಅಂದರೆ ಯಾವ ದೇವರದ್ದು ದೇವತೆಯದ್ದು ಯಾವ ರೂಪ ಇದೆಯೋ
ಯಾವ ವಾಹನವೋ ಯಾವ ಆಯುಧವೋ ಅದೇ ರೀತಿಯಿಂದ ಈ ಶಕ್ತಿಗಳೆಲ್ಲ ಒಟ್ಟಿಗೆ ಬಂತಂತೆ. ಆಯಾಯ ದೇವತೆಗಳ ಒಳಗಿಂದ ಬಂದು ತಾವು ಆ ದೈತ್ಯರೊಂದಿಗೆ ಯುದ್ಧ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿತಂತೆ. ಇಲ್ಲಿ ಒಂದು ಪ್ರಶ್ನೆ ಏನಂತೇಳಿದ್ರೆ ನೋಡಿ, ಇದರಿಂದ ತಪ್ಪು ಕಲ್ಪನೆಗಳು ಬರುವ ಸಾಧ್ಯತೆ ಇದೆ. ಒಂದೇನು ಅಂತೇಳಿದ್ರೆ, ಇವಾಗ ಬ್ರಹ್ಮನ ಒಳಗಿನಿಂದ ಒಂದು ಶಕ್ತಿ ಬಂತು. ಓ, ಇದು ಬ್ರಹ್ಮಶಕ್ತಿ, ಬ್ರಹ್ಮನ ಶಕ್ತಿ ಬಂದಿದೆ. ವಿಷ್ಣುವಿನ ಒಳಗಿನಿಂದ ಶಕ್ತಿ ಬಂತು. ಓ, ವಿಷ್ಣು ಶಕ್ತಿ ಬಂತು. ಶಿವನ ಒಳಗಿನಿಂದ ಶಕ್ತಿ ಬಂದಿದೆ, ಶಿವಶಕ್ತಿ ಬಂತು. ಇಂದ್ರನೊಳಗಿಂದ ಇಂದ್ರಶಕ್ತಿ ಬಂತು. ಈ ರೀತಿ ಎಲ್ಲ ದೇವತೆಗಳೊಳಗಿಂದ ಶಕ್ತಿ ಬರ್ತಾ ಇದೆ. ಅದರಿಂದಾಗಿ ಇವಾಗ ಶಕ್ತಿ ಹೋರಾಟವನ್ನು ಮಾಡ್ತಾ ಇರುವುದು. ಈ ರೀತಿ ಅನೇಕರಿಗೆ ಕಲ್ಪನೆ ಬರಬಹುದು. ಅಥವಾ ಇನ್ನು ಕೆಲವರಿಗೇನು ಕಲ್ಪನೆ ಬರ್ತದೆ ಅಂತ ಹೇಳಿದ್ರೆ, ಆ ಶಕ್ತಿಯೇ ದೇವಿ. ಅದಕ್ಕೆ ಅವಳನ್ನು ಕರೆಯುವುದು ಆದಿ ಪರಾಶಕ್ತಿ. ಎಲ್ಲ ದೇವತೆಗಳ ಶಕ್ತಿ ಅವಳೇ. ಅದಕ್ಕೆ ಸರಿಯಾಗಿ ಕೆಲವು ಶಕ್ತಿ ನಿಮಗೆ ಶ್ಲೋಕಗಳು ಈ ದೇವಿ ಭಾಗವತ ಮುಂತಾದವುಗಳಲ್ಲಿ ಸಿಗಬಹುದು. ಇದಕ್ಕೆ ಸಂಬಂಧಪಟ್ಟಾಗ ಏನಂದ್ರೆ, ಸಮಸ್ತ ದೇವತೆಗಳ ಶಕ್ತಿಯು ಇವಳೇ ಆಗಿರುವಂತಹದ್ದು ಅಂತ ನೋಡಿ. ವಾಸ್ತವಿಕವಾಗಿ ತಿಳ್ಕೊಳ್ಬೇಕಾದದ್ದು ಏನು ಅಂತೇಳಿದ್ರೆ, ಇವಾಗ ನನ್ನ ಶಕ್ತಿ ಅಂತೇನಿದೆ, ಅದು ಯಾವ ಶಕ್ತಿ ಅಂತ ಹೇಳಿದ್ರೆ, ನಾವು ಹಿಂದೆ ನೋಡಿದ್ದೇವೆ, ಯಾ ದೇವಿ ಸರ್ವಭೂತೇಶು ಶಕ್ತಿರೂಪೇಣ ಸಂಸ್ಥಿತ ಅಂತ. ಶಕ್ತಿರೂಪದಲ್ಲಿ ನಿಂತಿದ್ದಾಳೆ ದೇವಿ. ಯಾವ ಶಕ್ತಿ ಅಂದ್ರೆ ಮೂರು: ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ. ನೋಡಿ, ಇದು ಮುಖ್ಯವಾಗಿ ಬೇಕಾಗಿರುವಂತಹ ಶಕ್ತಿ. ಈ ಶಕ್ತಿ ಅನ್ನುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಒಳಗೆ ಅವನದ್ದೇ ಆಗಿದೆ. ಇದು ಯಾವ ದೇವತೆಯ ಕೊಡುಗೆ ಅಲ್ಲ, ಯಾವ ದೇವರ ಕೊಡುಗೆಯೂ ಅಲ್ಲ. ಇವಾಗ ನನ್ನೊಳಗೆ ಇರುವಂತಹ ನನ್ನ ಶಕ್ತಿ ಅನ್ನೋದು ನನ್ನ ಇಂಡಿವಿಜುವಲ್. ಪ್ರತಿಯೊಬ್ಬ ನಿಮ್ಮೊಳಗೆ ಇರುವಂತಹ ಶಕ್ತಿ ಏನಿದೆ, ನಮ್ಮದು ಇಂಡಿವಿಜುವಲ್, ಅದು ನಮ್ಮದೇ ಅದು, ಆ ಪ್ರತಿಯೊಂದು ಶಕ್ತಿಯು ಕೂಡ. ಆದರೆ ಈ ಶಕ್ತಿ ಏನಿದೆ, ನಮ್ಮದೇ ಆದ ಶಕ್ತಿ ಏನಿದೆ, ಅದು ನಮಗೆ ಉಪಯೋಗಕ್ಕೆ ಬರಬೇಕು ಅಂತೇಳಿದರೆ, ಅದನ್ನು ಉದ್ಬೋಧಗೊಳಿಸ್ಲಿಕ್ಕೋಸ್ಕರ ಒಂದು ದೇವತಾ ಶಕ್ತಿ ಬೇಕು. ನಮ್ಮಲ್ಲಿರುವ ಶಕ್ತಿಯನ್ನು ಉದ್ಬೋಧಗೊಳಿಸ್ಲಿಕ್ಕೆ ಹೇಗೆ ಅಂತೇಳಿದರೆ, ನನ್ನ ಮನೆಯಲ್ಲೇ ನಿಧಿ ಇದೆ, ನಿಧಿಯನ್ನು ನನ್ನ ಮನೆಯಲ್ಲಿದೆ. ಆದರೆ ನನ್ನ ಮನೆಯಲ್ಲಿರುವ ನಿಧಿಯನ್ನು ತೆಗೆದು ನನಗೆ ಕೊಡಲಿಕ್ಕೆ ಒಂದು ಜನ ಬೇಕು. ಎಲ್ಲಿದ್ರೆ ಆ ನಿಧಿ ನನಗೆ ಸಿಗಲ್ಲ. ನೋಡಿ ಇಷ್ಟೇ. ಅದನ್ನು ಯಾರು ಮಾಡ್ತಾರೆ ಅವನಿಗೆ, ನೀವು ದೇವತಾ ಮನುಷ್ಯ ಮಾಡಿರಿ. ಯಾಕಂತೇಳಿದ್ರೆ ನಮ್ಮದೇ, ನಮ್ಮ ನಿಧಿಯ ನಮಗೆ ಗೊತ್ತಿರಲಿಲ್ಲ ಇತ್ತು ಅಂತ. ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಅವನದ್ದೇ ಆದ ಶಕ್ತಿ ಇರ್ತದೆ ನೋಡಿ. ಅದರಿಂದಾಗಿ ಇಲ್ಲಿ ಬ್ರಹ್ಮನ ಶಕ್ತಿ ಬಂತು ಅಂತ ಹೇಳಿದ್ರೆ, ಬ್ರಹ್ಮನ ಒಳಗಿದ್ದ ಸ್ವಂತ ಶಕ್ತಿ ಬಂದದ್ದಲ್ಲ. ಯಾಕಂದರೆ ಬ್ರಹ್ಮನೊಳಗಿದ್ದ ಸ್ವಂತ ಶಕ್ತಿ ಬಂತು ಅಂತ ಹೇಳಿದ್ರೆ ಬ್ರಹ್ಮ ಬೀಳ್ಬೇಕು ಕೆಳಗೆ. ಯಾಕಂದರೆ ಅವನ ಶಕ್ತಿಯೇ ಇಲ್ಲ, ಅವನ ಶಕ್ತಿ ಇಲ್ಲಿಗೆ ಬಂದಿದೆಯಲ್ವಾ. ವಿಷ್ಣುವಿನೊಳಗಿಂದ ಶಕ್ತಿ ಬರಬೇಕು, ಈ ಶಕ್ತಿ ಇಲ್ಲಿಗೆ ಬಂತು ಅಂತ ಹೇಳಿದ್ರೆ ವಿಷ್ಣು ಬೀಳ್ಬೇಕು. ಶಿವನೊಳಗಿದ್ದ ಶಕ್ತಿ ಬಂತು ಅಂತ ಹೇಳಿದ್ರೆ ಶಿವ ಬೀಳ್ಬೇಕು. ಯಾಕಂದರೆ ಅವ್ರ ಶಕ್ತಿ ಇಲ್ಲ, ಶಕ್ತಿಯೆಲ್ಲ ಇಲ್ಲಿಗೆ ಬಂದಿದೆಯಲ್ವಾ. ಅದಕ್ಕೆ ಇದೆಲ್ಲ ಏನಂದ್ರೆ ನೋಡಿ, ಬೇರೆ ಪುರಾಣಗಳನ್ನು ನಾವು ನೋಡಬೇಕು. ನೋಡಿದಾಗ ಸ್ಪಷ್ಟವಾಗಿ ಗೊತ್ತಾಗ್ತದೆ. ವಾಮನ ಪುರಾಣವು ಇದನ್ನು ತಿಳಿಸ್ತದೆ. ಅಲ್ಲಿ ಏನು ಹೇಳ್ತದೆ ಅಂತೇಳಿದ್ರೆ, ಹೀಗೆ ದೈತ್ಯರು ಬಂದಾಗ ಅವರನ್ನು ಆಕ್ರಮಣ ಮಾಡಲಿಕ್ಕೋಸ್ಕರ ದೇವಿಯ ರೂಪಗಳು ಬಂತು ಅಂತ ಹೇಳ್ತಾರೆ. ದೇವಿಯ ರೂಪಗಳು ನೋಡಿ, ಬ್ರಹ್ಮನ ಒಳಗೆ ಬ್ರಹ್ಮನದ್ದೇ ಶಕ್ತಿ ಏನಿದೆ, ಆ ಶಕ್ತಿ ಅವನಿಗೆ ಉಪಯೋಗಕ್ಕೆ ಬರುವ ಹಾಗೆ ಮಾಡ್ತಾ ಇರುವಂಥವಳು ಯಾರು ಅಂತೇಳಿದ್ರೆ, ಅವಳನ್ನೇ ಶಕ್ತಿ ರೂಪಿಣಿ ಅಂತ ಕರೆಯುವುದು. ಶಕ್ತಿ ರೂಪಿಣಿ ಅಂತ ಹೇಳಿದ್ರೆ ಅವಳು ಶಕ್ತಿ ಕೊಡ್ತಾ ಇದ್ದಾಳೆ. ಯಾವ ಶಕ್ತಿ ಅಂತ ಹೇಳಿದ್ರೆ, ಬ್ರಹ್ಮನ ಶಕ್ತಿಯೇ ಬ್ರಹ್ಮಗೆ ಉಪಯೋಗಕ್ಕೆ ಬರುವಾಗ ಮಾಡ್ತಾ ಇದ್ದಾಳೆ. ಯಾವ ರೀತಿ ನಿಧಿ ಏನಿದೆ, ನಿಧಿ ಮಣ್ಣಿನಡಿಯಲ್ಲಿದೆ, ಅದನ್ನು ತೆಗೆದು ಒಬ್ಬ ವ್ಯಕ್ತಿಗೆ ಉಪಯೋಗಕ್ಕೆ ಬರುವ ಹಾಗೆ ಮಾಡಿದರೆ ಎಂಥ ಉಪಕಾರ ಮಾಡಿದಾಗಲ್ವಾ. ನಮ್ಮದೇ ಆದರೆ ನಮ್ಗೆ ಯಾವ ಉಪಯೋಗ ಮಾಡಬೇಕು ಅಂತ ಗೊತ್ತಿಲ್ಲ. ಇವಾಗ ಅಧ್ಯಾಪಕರಿದ್ದಾರೆ, ಅಧ್ಯಾಪಕರು ಏನು ಮಾಡ್ತಾರೆ ಅಂದ್ರೆ, ವಿದ್ಯಾರ್ಥಿಯಲ್ಲಿ ಇಲ್ಲದೇ ಇದ್ದ ಬುದ್ಧಿವಂತಿಕೆಯನ್ನು ಅವರೇನು ಉಂಟು ಮಾಡಲಿಕ್ಕೆ ಸಾಧ್ಯ ಇಲ್ಲ ತಾನೆ. ಆ ರೀತಿ ಆಗುವುದಾದರೆ ಕ್ಲಾಸಲ್ಲಿ ಎಲ್ಲರನ್ನೂ ಫಸ್ಟ್ ರ್ಯಾಂಕ್ ಬರಲಿಕ್ಕೆ ಆಗ್ತಾ ಇತ್ತಲ್ವ, ಆಗಲ್ಲ. ಮತ್ತು ಆ ವ್ಯಕ್ತಿಯಲ್ಲಿ ಏನಿದೆ ಸಾಮರ್ಥ್ಯ, ಆ ಸಾಮರ್ಥ್ಯವನ್ನು ಹೊರಗೆ ತರಲಿಕ್ಕೆ ಅವರು ತಮ್ಮ ಪ್ರಯತ್ನವನ್ನು ಮಾಡ್ತಾರೆ ಅಷ್ಟೇ. ಅವನಲ್ಲೇ ಇರುವ ಸಾಮರ್ಥ್ಯ ಅದನ್ನು ಹೊರಗೆ ತೆಗಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ನೋಡಿ. ಹಾಗೆಯೇ ದೇವಿ ಪ್ರತಿಯೊಬ್ಬರೊಳಗಿರುವ ಶಕ್ತಿ ಏನಿದೆ ಅದನ್ನು ಉದ್ಬೋಧಗೊಳಿಸುವಂಥವಳು. ಉದ್ಬೋಧಗೊಳಿಸುವುದು ಅಂದರೆ ಅದನ್ನು ಮೇಲೆ ಬರುವಾಗ ಮಾಡುವವಳು, ಅವ್ರಿಗೆ ಉಪಯೋಗಕ್ಕೆ ಬರುವಾಗ ಮಾಡುವವಳು. ಬ್ರಹ್ಮನೊಳಗೆ ತಾನು ಶಕ್ತಿ ರೂಪಿಣಿಯಾಗಿದ್ರೆ ಆ ಬ್ರಹ್ಮನ ಶಕ್ತಿಯನ್ನು ಕಂಟ್ರೋಲ್ ಮಾಡ್ತಾ ಇದ್ದಾಳೆ. ಶಿವನ ಒಳಗೆ ಶಿವನ ಶಕ್ತಿಯನ್ನು ಕಂಟ್ರೋಲ್ ಮಾಡ್ತಾ ಇದ್ದಾಳೆ. ಯಾವಾಗ ಎಷ್ಟು ಶಕ್ತಿ ಬೇಕೋ ಅದನ್ನು ಕೊಡ್ತಾ ಇದ್ದಾಳೆ. ಕೊಡ್ತಾ ಇದ್ದಾನೆ ಅಂದರೆ ಅವನದ್ದೇ ಶಕ್ತಿ, ಅವನಿಗೆ ಕೊಡ್ತಾ ಇದ್ದಾಳೆ. ಈ ರೀತಿ ಇಲ್ಲಿ ಹೇಳುವಂಥದ್ದು ಆ ರೂಪ ಹೇಗಿದೆ ಅಂತ ಹೇಳಿದ್ರೆ, ಆಯಾ ದೇವತಾಕಾರದಲ್ಲಿಯೇ ಇದೆ ಅದು. ಉದಾಹರಣೆಗೆ ಹೇಳುವುದಾದರೆ, ಹಂಸಯುಕ್ತ ವಿಮಾನಸ್ತೆ ಸಾಕ್ಷ ಸೂತ್ರಕ ಮಂಡಲು
ಆಯಾತ ಬ್ರಹ್ಮಣ ಶಕ್ತಿ ಬ್ರಹ್ಮಾಣಿ ಸಾಭಿಧೀಯತೆ. ಬ್ರಹ್ಮಾಣಿ ಅಂತ ಬ್ರಹ್ಮನ ಒಳಗಿನಿಂದ ಬಂದಂತಹ ದೇವಿಯ ರೂಪ ಏನಿದೆ ಆ ರೂಪಕ್ಕೆ ಬ್ರಹ್ಮಾಣಿ ಅಂತ ಕರೀತಾರೆ. ಈ ರೂಪ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಬ್ರಹ್ಮನಾಗಿಂದ ಬ್ರಹ್ಮನಾಗೇಂದ್ರೆ ಇಲ್ಲಿ ಗಂಡಲ ಹೆಣ್ಣು ರೂಪ ಇದು. ಆದರೆ ಯಾಕಂತ ಹೇಳಿದ್ರೆ ಹಂಸದ ಮೇಲೆ ಕುಳಿತಿದ್ದಾಳೆ. ಚತುರ್ಮುಖನ ವಾಹನ ಹಂಸದಾನೆ, ಇವಳು ಹಂಸದ ಮೇಲೆ ಕುಳಿತಿದ್ದಾಳಂತೆ. ಮತ್ತು ಒಂದು ಕೈಯಲ್ಲಿ ಕಮಂಡಲು, ಮತ್ತೊಂದು ಕೈಯಲ್ಲಿ ಜಪಮಣಿ, ಇದನ್ನು ಹಿಡ್ಕೊಂಡು ಕೂತಿದ್ದಾಳೆ. ಇದು ಬ್ರಹ್ಮಾಣಿ ರೂಪ. ಆಯಾತ ಬ್ರಹ್ಮಣ ಶಕ್ತಿ ಬ್ರಹ್ಮಾಣಿ ಸಾಭಿಧೀಯತೆ. ಹಾಗೆ ಮಾಹೇಶ್ವರಿ ವೃಷಾರೂಢ ತ್ರಿಶೂಲ ವರಧಾರಿಣಿ ಮಹಾಹಿವಲಯ ಪ್ರಾಪ್ತ ಚಂದ್ರರೇಖಾ ವಿಭೂಷಣ. ಇನ್ನು ಮಹೇಶ್ವರಿ, ಬ್ರಹ್ಮಾಣಿ, ಮಹೇಶ್ವರಿ, ಇವಳು ಯಾಗಿದ್ದಾಳೆ ಅಂತ ಹೇಳಿದ್ರೆ ವೃಷಾರೂಢ ಅಂತ ಹೇಳಿದ್ರೆ ವೃಷಭವನ್ನು ಏರಿ ಕೂತಿದ್ದಾಳಂತೆ ಇವಳು. ತ್ರಿಶೂಲ ವರಧಾರಿಣಿ, ಕೈಯಲ್ಲಿ ತ್ರಿಶೂಲವನ್ನು ಹಿಡ್ಕೊಂಡಿದ್ದಾಳಂತೆ. ಮಹಾಹಿವಲಯ, ಇವಳು ಹಾವನ್ನು ಸುತ್ತುಕೊಂಡಿದ್ದಾಳಂತೆ. ಶಿವ ಹೇಗೆ ಹಾವನ್ನು ಸುತ್ತುಕೊಂಡಿದ್ದಾನೆ ಹಾಗೆ ಇವಳು ಹಾವನ್ನು ಸುತ್ತುಕೊಂಡಿದ್ದಾಳಂತೆ. ಇವಳ ಜಟೆ ಇವಳಿಗೂ ಶಿವನ ಹಾಗೇನೆ. ಆ ಜಟೆಯಲ್ಲಿ ಚಂದ್ರನ ಕಲೆ. ಇದು ದೇವಿಯ ಮಹೇಶ್ವರಿ ರೂಪ. ಶಿವನ ಒಳಗೆ ಅವನ ಶಕ್ತಿಯನ್ನು ತನ್ನ ಮೇಲೆ ಬರುವಂತೆ ಮಾಡ್ತಾ ಶಿವನಿಗೆ ಶಕ್ತಿಯನ್ನು ಕೊಡ್ತಾ, ಅಂದರೆ ಅವನದ್ದೇ ಶಕ್ತಿಯನ್ನು ಉದ್ಬೋಧ ಮಾಡ್ತಾ ಇರುವಂತಹ ರೂಪ ಇದು. ಇದನ್ನೇ ಶಿವಶಕ್ತಿ ಅಂತ ಕರೆಯುವಂಥದ್ದು. ಹಾಗೆಯೇ ಕೌಮಾರಿ ಶಕ್ತಿಹಸ್ತಾಚ ಮಯೂರ ವರವಾಘನ ಯೋದ್ಧುಮಭ್ಯಾಜ ಯೋ ದೈತ್ಯ ನಂಬಿಕಾ ಗುಹರೂಪಿಣಿ. ಹಾಗೆಯೇ ಕೌಮಾರಿ, ಕೌಮಾರಿ ಅಂತ ಹೇಳಿದ್ರೆ ಕುಮಾರನ ಒಳಗಿರುವ ರೂಪ. ಕುಮಾರ ಅಂತ ಹೇಳಿದ್ರೆ ಸ್ಕಂದ ಸುಬ್ರಹ್ಮಣ್ಯ, ಅವನ ಒಳಗೆ ಇರುವಂತಹ ದೇವಿಯ ರೂಪ ಕೌಮಾರಿಯಿಂದ ಅವಳನ್ನು ಕರೀತಾಳೆ. ಇವಳು ನವಿಲಿನ ಮೇಲೆ ಕೂತು ಬರ್ತಾ ಇದ್ದಾಳೆ. ಯಾಕಂತ ಹೇಳಿದ್ರೆ ಅವನ ವಾಹನ ನವಿಲು, ಸ್ಕಂದನದ್ದು. ಶಕ್ತಿ ಆಯುಧವನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾಳೆ. ಯಾಕಂದರೆ ಸ್ಕಂದ ಶಕ್ತಿ ಆಯುಧವನ್ನು ಹಿಡ್ಕೊಂಡಿದ್ದಾನೆ, ಶಕ್ತಿ ಆಯುಧವನ್ನು ಹಿಡ್ಕೊಂಡಿದ್ದಾಳೆ ಅಂದರೆ ಅವನ ಒಳಗಿಂದ ಬರ್ತಾ ಇದ್ದಾಳೆ. ಹಾಗೆಯೇ ತಥೈವ ವೈಷ್ಣವೀ ಶಕ್ತಿರ್ ಗರುಡೋಪರಿ ಸಂಸ್ಥಿತ ಶಂಖ ಚಕ್ರ ಗದಾ ಶಾರ್ಂಗ ಖಡ್ಗ ಹಸ್ತಾಭ್ಯುಪಾಯೋ. ಹಾಗೆಯೇ ವೈಷ್ಣವಿ, ವಿಷ್ಣುವಿನ ಒಳಗೆ ಇರುವಂತಹ ರೂಪ ಶಕ್ತಿಯದ್ದು, ಆ ರೂಪ ಹೊರಗೆ ಬರ್ತಾ ಇದೆ. ಅದು ಹೇಗಿದೆ ಅಂತ ಹೇಳಿದ್ರೆ ಶಂಖ ಚಕ್ರ ಗದಾ ಹಾಗೂ ಬಿಲ್ಲು, ಅದೇ ಶಾರ್ಂಗ ಧನುಸ್ಸು, ಅದನ್ನು ಹಿಡಿದವಳಾಗಿ ತಾನು ಗರುಡನ ಮೇಲೆ ಕೂತವಳಾಗಿ ಬರ್ತಾ ಇದ್ದಾಳೆ ದೇವಿ. ನಮಗಿಲ್ಲೇನಂತ ಹೇಳಿದ್ರೆ ಆ ವಿಷ್ಣುವಿನ ಶಕ್ತಿ ಏನಿದೆ ಅದನ್ನು ಉದ್ಬೋಧಗೊಳಿಸ್ತಾ ಇರುವವಳು ಇವಳು. ಆ ರೀತಿ ಅರ್ಥ ಮಾಡಿಬಿಡೋಣ ಇಲ್ಲಿ. ಯಾಕಂತ ಹೇಳಿದ್ರೆ ಬ್ರಹ್ಮನದ್ದ ಹಾಗೆ ಅರ್ಥ ಮಾಡಿದ್ದು, ಶಿವನದ್ದ ಹಾಗೆ ಅರ್ಥ ಮಾಡಿದ್ದು, ವಿಷ್ಣುವಿಗೆ ಹಾಗೆ ಅರ್ಥ ಮಾಡ್ಬೇಕು ತಾನೆ. ಇಲ್ದಿರ ಮೋಸ ಮಾಡಿದಾಗೆ ಎಲ್ರಿಗೂ ಒಂದೇ ರೀತಿ ಅರ್ಥ ಮಾಡ್ತಾನೆ ನೋಡಿ. ವಿಷಯ ಅಂತ ಹೇಳಿದ್ರೆ ಅರ್ಥ ಮಾಡ್ಬೋದಿತ್ತು, ಆದರೆ ಕೆಲವೊಂದು ತೊಡಕುಗಳು ಬರ್ತದೆ. ಕಾರಣ ಏನಂತ ಹೇಳಿದ್ರೆ ವಾಮನ ಪುರಾಣದಲ್ಲಿ ಇದೇ ಕಥೆ ಬರ್ತದೆ. ಅಲ್ಲಿ ಕತೆ ಬಂದಾಗ ಒಂದು ವಿಶೇಷ ಇದೆ. ಏನಂತ ಹೇಳಿದರೆ ದೇವಿ ಯುದ್ಧಕ್ಕೆ ನಿಂತಳು. ಯುದ್ಧಕ್ಕೆ ನಿಂತಾಗ ಚತುರ್ಮುಖ ಬ್ರಹ್ಮದೇವರು ಬರ್ತಾರೆ. ಬಂದು ಹೇಳ್ತಾರೆ, ದೇವಿ ಕವಚವನ್ನು ತೊಟ್ಕೋ ಅಂತ. ಕವಚ ತೊಟ್ಕೋ, ಯಾಕಂತ ಹೇಳಿದ್ರೆ ಯುದ್ಧ ಮಾಡಬೇಕಾದ್ರೆ ಹಾಗೆ ಯುದ್ಧ ಮಾಡೋದು ಸರಿಯಲ್ಲ ಅಂತ. ಅದಕ್ಕೆ ದೇವಿ ಹೇಳ್ತಾಳೆ, ಇಲ್ಲ ನಾನು ಕವಚ ತೊಳಲ್ಲ ಅಂತ, ತೊಳಲ್ಲ ನಾನು ಕವಚವನ್ನು ಅಂತ ಹೇಳ್ತಾಳೆ. ಯಾಕೆ ಯಾಕೆ ನೀನು ಕವಚವನ್ನು ತೊಳಲ್ಲ ಅಂತ ಹೇಳಿದಾಗ ದೇವಿ ಹೇಳ್ತಾಳೆ, ನನಗೆ ರಕ್ಷಣೆಗೆ ಇರುವವನೇ ವಿಷ್ಣು, ನನಗೆ ವಿಷ್ಣುವೇ ಕವಚ ಅಂತ ಹೇಳಿ. ಆಗ ಬ್ರಹ್ಮದೇವರು ವಿಷ್ಣು ಪಂಜರ ಸ್ತೋತ್ರ ಅಂತ, ಇದು ಅಲ್ಲಿ ಬರುವಂಥದ್ದು ವಾಮನ ಪುರಾಣದಲ್ಲಿ. ವಿಷ್ಣು ಪಂಜರ ಸ್ತೋತ್ರ ಹೇಗೆ ಬಂತು ಅಂತ ಅದರ ಕಥೆಯನ್ನು ಹೇಳ್ತಾರೆ. ಆಗ ಬ್ರಹ್ಮದೇವರು ವಿಷ್ಣು ಪಂಜರ ಸ್ತೋತ್ರವನ್ನು ತಾವು ಪಠನವನ್ನು ಮಾಡ್ತಾರೆ. ಅದು ಮಾಡಿದಾಗ ವಿಷ್ಣುವೇ ತಾನು ಕವಚವಾಗಿ ಬಂದ, ಕವಚವಾಗಿ ಬಂದು ದೇವಿಗೆ ರಕ್ಷಣೆಯನ್ನು ಕೊಟ್ಟ. ಒಂದೊಮ್ಮೆ ದೇವಿ ವಿಷ್ಣುವಿನ ಶಕ್ತಿಯನ್ನು ಉದ್ಬೋಧಗೊಳಿಸುವುದು ಅಂತಾಗಿದ್ದ ಪಕ್ಷದಲ್ಲಿ ಇದು ಸ್ವಲ್ಪ ವಿರೋಧ ಬರ್ತದೆ ನೋಡಿ. ಯಾಕಂತ ಹೇಳಿದರೆ ದೇವಿಗೆ ಶಕ್ತಿಯನ್ನು ಉದ್ಬೋಧ ಒಳಗಿನಿಂದ ಕೊಡ್ತಾ ಇರುವವನು, ರಕ್ಷಣೆ ಕೊಡ್ತಾ ಇರುವವನು ವಿಷ್ಣು ಅಂತ ಬಹಳ ಸ್ಪಷ್ಟವಾಗಿ ವಾಮನ ಪುರಾಣ ಹೇಳುತ್ತದೆ. ಇನ್ನು ಆದಿ ದೇವಿ ಮಹಾತ್ಮೆ ಏನಿದೆ ಅದೇ ಅಂಬ್ರಿಣಿ ಸೂಕ್ತ, ಅದರಲ್ಲಂತೂ ಮಮ ಯೋನಿ ರಪ್ಸ್ವ ಅಂತಸ್ಸಮುದ್ರೇ ಸ್ಪಷ್ಟವಾಗಿ ದೇವಿ ಹೇಳಿದ್ದಾಳೆ, ನನಗೆ ಶಕ್ತಿಯನ್ನು ಕೊಡ್ತಾ ಇರುವವನೇ ವಿಷ್ಣು. ಅದಕ್ಕಿಲ್ಲ ಆ ರೀತಿ ಮಾಡ್ಲಿಕ್ಕೆ ಬರೋಲ್ಲ. ಒಂದು ಇನ್ನು ವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ, ನತೇ ವಿಷ್ಣು ಜಾಯಮಾನೋ ನ ಜಾತೋ ದೇವ ಮಹಿಂನ ಪರಮಂತ ಮಾಪ. ವೇದ ಹೇಳ್ತಾ ಇದೆ
ಭಗವದ್ಗೀತೆ ಹೇಳ್ತಾ ಇದೆ. ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ ಅಥೋಸ್ಮಿ ಲೋಕೆ ವೇದೇ ಚ ಪುರುಷ ಪ್ರಥಿತ ಪುರುಷೋತ್ತಮ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾನೆ. ಈ ರೀತಿ ಬೇರೆ 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 ಕಡೆಯಿಂದ ನೋಡ್ತಾ ಹೋದರೆ ನಾವು ವಿಷ್ಣುವಿನ ಶಕ್ತಿಯನ್ನು ಪ್ರಬೋಧನೆ ಮಾಡುವವಳು ದೇವಿಯಲ್ಲ. ಅಷ್ಟು ಮಾತ್ರ ಅಲ್ಲ, ದೇವಿ ಮಹಾತ್ಮೆ ಏನು ಹೇಳ್ತಾ ಇದ್ದಂದರೆ ವಿಷ್ಣು ಮಾ ಏತಿ ಶಬ್ದಿತ ಮುಂದೆಯೂ ಕೂಡ ಬರ್ತದೆ, ನಾರಾಯಣಿ ನಮೋಸ್ತುತೆ, ವಿಷ್ಣುವಿನ ಅಧೀನವಾದ ಮಾಯೇನು. ಅದರಿಂದಾಗಿ ವಿಷ್ಣುವಿನ ಶಕ್ತಿಯನ್ನು ಇವಳು ಉದ್ಬೋಧಗೊಳಿಸ್ತಾ ಇದ್ದಾಳೆ ಅಂತ ಇಲ್ಲಿ ಅರ್ಥ ಮಾಡಬಹುದು. ಮಾಡಿದರೆ ಅವುಗಳದ್ದೆಲ್ಲ ವಿರೋಧ ಬರ್ತದೆ. ಅದು ನಾವು ಹೇಗೆ ಅರ್ಥ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲಕ್ಕೂ ಕರೆಕ್ಟಾಗಿರಬೇಕು. ಆಗ ಮಾಡುವುದಾದರೆ ಇಷ್ಟೇ, ವಿಷ್ಣುವಿನ ಒಳಗೂ ದೇವಿಯ ಶಕ್ತಿ ಕೂತಿದೆ, ಆಶ್ರಯಿಸಿಕೊಂಡು ಕೂತಿದ್ದಾಳೆ. ಅದು ಯಾವ ಶಕ್ತಿ ಅಂತ ಹೇಳಿದ್ರೆ ಅದು ವೈಷ್ಣವಿ ರೂಪ ಅದು ಅಂತ. ಆ ರೂಪ ಈಗ ಹೊರಗೆ ಬಂತು. ಹಾಗೆಯೇ ಯಜ್ಞವಾರಾಹ ಮತುಲಂ ರೂಪಂ ಯಾ ಬಿಭ್ರತೋ ಘರೇ ಶಕ್ತಿ ಸಾಪ್ಯಾಯೋ ತತ್ರ ವಾರಾಹೀಂ ಬಿಭ್ರತೀಂ ತನು. ವೈಷ್ಣವಿ ಆದ ಮೇಲೆ ಇನ್ನೊಂದು ವಾರಾಹಿ. ಇದು ನೋಡಿ ವಿಷ್ಣುವಿಗೆ ಸಂಬಂಧಪಟ್ಟದ್ದು. ವರಾಹ ರೂಪನಾದ್ನಲ್ವ ವಿಷ್ಣು ಹಿರಣ್ಯಾಕ್ಷನ ಸಂಹಾರ ಮಾಡಲಿಕ್ಕೆ, ಆ ವರಾಹನೊಳಗೆ ಕೂತಂತಹ ದೇವಿಯ ರೂಪ. ಸ್ವಾರಸ್ಯ ಏನು ಅಂತೇಳಿದ್ರೆ, ವಿಷ್ಣು ಇಲ್ಲಿ ಯಾವ್ಯಾವಾಗ ಅವತಾರ ಮಾಡಿ ಬರ್ತಾನೆ ಆಗೆಲ್ಲ ಲಕ್ಷ್ಮಿ ಬಂದೇ ಬರ್ತಾಳೆ. ದೇವೀಂದ್ರ ಅವಳೇ ಬಂದೇ ಬರ್ತಾಳೆ. ಒಂದ ಬೇರೆಯಾಗಿ ಬರ್ತಾಳೆ, ಒಂದ ವಿಷ್ಣುವಿನೊಳಗೆ ಇದ್ಕೊಂಡು ಬರ್ತಾಳೆ. ಬೇರೆಯಾಗಿ ಬಂದಾಗ ನಾವು ಗುರುತಿಸ್ತೇವೆ ಸತ್ಯಭಾಮೆ ಸೀತಾ ಹೀಗೆಲ್ಲ ಗುರುತಿಸ್ತೇವೆ. ಏನಿದ್ರೆ ಗುರುತಿಸ್ಲಿಕ್ಕಾಗಲ್ಲ ನೋಡಿ. ಇವಾಗ ವರಾಹನಾಗಿ ಬಂದ, ಅವಾಗ ಲಕ್ಷ್ಮಿ ಬಂದ್ಲು. ಹೇಗಂತ ಹೇಳಿದ್ರೆ ವರಾಹನ ಒಳಗೆ ವಾರಾಹಿಯಾಗಿ, ವರಾಹಿಯಾಗಿ ಬಂದ್ಲವಳು. ಯಾಕಂದರೆ ಅವಳು ಕೂಡ ದುಷ್ಟ ಸಂಹಾರವನ್ನು, ಇದನ್ನು ಲಕ್ಷ್ಮೀ ತಂತ್ರ ಬಹಳ ಸ್ಪಷ್ಟವಾಗಿ ತಿಳಿಸ್ತದೆ. ಲಕ್ಷ್ಮಿ ಮೊದಲು ಹೇಳ್ತಾಳೆ ಇದನ್ನೇ ಇಂದ್ರನಿಗೆ, ನೋಡು ನನ್ನದು ಎರಡು ವಿಧವಾದ ರೂಪ ಇದೆ. ಒಂದೇನಂತ ಹೇಳಿದ್ರೆ ವಿಷ್ಣುವಿನ ಒಟ್ಟಿಗೆ ಯಾವತ್ತೂ ಇರುವ ರೂಪ, ವಿಷ್ಣುವಿನೊಟ್ಟಿಗೆ. ಇನ್ನೊಂದೇನೆಂದರೆ ವಿಷ್ಣುವಿಗಿಂತ ಬೇರೆಯಾದ ರೂಪ. ಅಲ್ಲಿ ನಿಮಗೆ ವಿಷ್ಣುವಿನ ಒಟ್ಟಿಗಿದ್ದೇನೆ ಅಂದರೆ ನಿಮಗೆ ಕಾಣುವುದಿಲ್ಲ. ಅದರಲ್ಲಿ ವಿಷ್ಣುವಿನ ಒಟ್ಟಿಗೆ ಇರುವ ರೂಪ ಯಾವುದು ಅಂತ ಹೇಳಿದ್ರೆ, ನೀವು ಸೀತೆ ಸತ್ಯಭಾಮ ಇವುಗಳನ್ನೆಲ್ಲ ವಿಷ್ಣುವಿಗಿಂತ ಬೇರೆಯಾಗಿ ಅಂದರೆ, ಬೇರೆಯಾಗಿ ಅಂದರೆ ಲೋಕದಲ್ಲಿ ಲೈಕ್ ವಿಷ್ಣುವಿನ ಒಟ್ಟಿಗಿದ್ದೇನೆ ಅಂತ ಗೊತ್ತಾಗೋಲ್ಲ. ಅದು ಯಾವ ರೂಪ ಅಂದರೆ ಅದೇ ಚಂಡಿಕಾದುರ್ಗ. ಇದನ್ನು ಲಕ್ಷ್ಮೀತಂತ್ರದಲ್ಲಿ ಬಹಳ ಸ್ಪಷ್ಟ ಅಂದರೆ ಈ ಕಥೆಯನ್ನು ಶುರು ಮಾಡೋದೇ ಹಾಗೆ ದೇವಿ. ಅದರಿಂದ ಇಲ್ಲಿ ವಾರಾಹಿ ಅಂತ ಹೇಳಿದರೆ ವರಾಹರೂಪಿ ಭಗವಂತ ಏನಿದ್ದಾನೆ ವಿಷ್ಣು, ಅವನೊಳಗಿರುವಂತಹ ಶಕ್ತಿಯ ರೂಪ, ದೇವಿಯ ರೂಪ. ಅದು ದುರ್ಗಾರೂಪ. ಇದೆಲ್ಲ ಹೇಳ್ತಾ ಇರೋದು ದುರ್ಗಾರೂಪ. ಆ ದುರ್ಗಾರೂಪಗಳೇ ಬೇರೆ 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 ರೀತಿ ಇರುವಂಥದ್ದು. ಅದರಲ್ಲಿ ನೋಡಿ, ವಿಶೇಷವಾಗಿ ಮತ್ಸ್ಯನಾಗಿ ಬಂದ, ಕೂರ್ಮನಾಗಿ ಬಂದ, ಅಲ್ಲೆಲ್ಲ ಹೇಳೋಲ್ಲ. ಇಲ್ಲಿವಾಗ ಹೇಳೋದು ಯಾವುದು ಅಂತ ಹೇಳಿದ್ರೆ ಎರಡೇ, ವರಾಹಿ ನಾರಸಿಂಹಿ. ಅದ್ಯಾಕಪ್ಪ ಎರಡು ವಿಶೇಷವಾಗಿ ಹೇಳ್ತಾರೆ ಅಂದರೆ, ದುಷ್ಟ ಸಂಹಾರಕ್ಕೋಸ್ಕರವೇ ಬಂದ ಎರಡು ವಿಷ್ಣುವಿನ ರೂಪ. ದುಷ್ಟ ಸಂಹಾರಕ್ಕೋಸ್ಕರವೇ ಬಂದದ್ದು ಅಂದರೆ, ಎಲ್ಲಿ ದುಷ್ಟ ಸಂಹಾರಕ್ಕೋಸ್ಕರವೇ ಬರ್ತಾನೋ ಅಲ್ಲಿ ದೇವಿಯ ರೂಪ, ದುರ್ಗಾರೂಪ ಇದ್ದೇ ಇದೆ. ದುರ್ಗಾರೂಪ ವಿಶೇಷವಾಗಿ. ಬೇರೆ ಕಡೆ ಇವಾಗ ಕೂರ್ಮನಾಗಿ ಬಂದ ದುಷ್ಟ ಸಂಹಾರಕ್ಕೋಸ್ಕರ ಅಲ್ಲ, ಮತ್ಸ್ಯನಾಗಿ ಬಂದ ಕೇವಲ ದುಷ್ಟ ಸಂಹಾರಕ್ಕೋಸ್ಕರವೇ ಅಲ್ಲ, ಬೇರೂ ಕೆಲಸ ಇತ್ತಲ್ಲಿ. ಪರಶುರಾಮನಾಗಿ ಬಂದ ಕೇವಲ ದುಷ್ಟ ಸಂಹಾರಕ್ಕಲ್ಲ, ಅಂದರೆ ನೀವು ಕೇವಲ ದುಷ್ಟ ಸಂಹಾರಕ್ಕಲ್ಲ, ಅದರಲ್ಲಿ ಇನ್ನೂ ಅಲ್ಲಿ ಪಾಠವು ಮಾಡಿದ್ದಿದೆ ವಿದ್ಯೆ. ಇವಾಗ ಯಾರು ಮಹಾಭಾರತ ಯುದ್ಧದಲ್ಲಿ ಯುದ್ಧ ಮಾಡಿಕೊಂಡ್ರು ಅವರೆಲ್ಲರೂ ಪರಶುರಾಮ ದೇವರ ಶಿಷ್ಯರೇ ಅವರು. ಈ ರೀತಿ ಅಲ್ಲಿ ಅಸ್ತ್ರಶಸ್ತ್ರಗಳ ಪಾಠವು ಮಾಡಿದ್ದಾರೆ ಪರಶುರಾಮ ದೇವರು. ಆದರೆ ನರಸಿಂಹ ಆಗಲ್ಲ, ನರಸಿಂಹ ವರಾಹ ಈ ಎರಡು ರೂಪ ಕೇವಲ ಶತ್ರು ಸಂಹಾರಕ್ಕೋಸ್ಕರವೇ ಬಂದಿರುವಂಥದ್ದು. ಅದಕ್ಕೆ ಅಲ್ಲಿ ದೇವಿಯ ರೂಪ ಕೂತಿದೆ ವಿಶೇಷವಾಗಿ, ಅದೇ ವರಾಹಿ ರೂಪ. ಅದು ಹೇಗಿದೆ ಅಂತ ಹೇಳಿದ್ರೆ ವರಾಹನ ಹಾಗೆ ಇರುವಂತಹ ರೂಪ. ಅಷ್ಟು ಮಾತ್ರ ಅಲ್ಲ, ಇನ್ನು ಹೇಳ್ತಾರೆ ಯಜ್ಞವಾರಾಹ ಮತುಲಂ ರೂಪಮ್ಯ ಬಿಭ್ರತೋ ಹರೇ ಶಕ್ತಿ ಸಾಪ್ಯಾಯೋ ತತ್ರ ವಾರಾಹಿಂ. ಯಾರಿದ್ದಾಳೆ ಅಂತ ಹೇಳಿದ್ರೆ ಹಂದಿ ಹಾಗೆ ಇವಳದ್ದು ಮುಖ, ವಾರಾಹಿ ಕೋಳೆ ಇವಳಿಗೆ ಆಯುಧ, ಅದರಲ್ಲೂ ಕೂಡಿಕೊಂಡು ಬರ್ತಾ ಇದ್ದಾಳಂತೆ. ಹಾಗೆ ನಾರಸಿಂಹೀ ನೃಸಿಂಹಸ್ಯ ಬಿಭ್ರತಿ ಸದೃಶಂ ವಪುಹು ಪ್ರಾಪ್ತಸ್ತತ್ರ ಸಟಾಕ್ಷೇಪ ಕ್ಷಿಪ್ತ ನಕ್ಷತ್ರ ಸಂಹತಿ. ಹಾಗೆ ನಾರಸಿಂಹಿ, ನಾರಸಿಂಹಿ ಅಂತ ಹೇಳಿದ್ರೆ ನರಸಿಂಹನ ಒಳಗೆ ಕೂತಿರುವ ಶಕ್ತಿಯ ರೂಪ, ದೇವಿಯದ ರೂಪ. ಅದು ಹೊರಗೆ ಬಂತಂತೆ. ಬರ್ತಾ ಇರಬೇಕಾದ್ರೇ ಹೀಗೆ ಹೀಗೆ ತನ್ನ ಕೇಸರಗಳನ್ನು ಆ ಕಡೆ ಈ ಕಡೆ ಮಾಡ್ಕೊಂಡು ಬರ್ತಾ ಇದ್ದಾಳಂತೆ. ಅದರಿಂದ ನಕ್ಷತ್ರಗಳೆಲ್ಲ ಆ ಕಡೆ ಈ ಕಡೆ ಆಗ್ತಾ ಇದೆಯಂತೆ ಆಕಾಶದಲ್ಲಿ. ಆ ರೀತಿ ಬರ್ತಾ ಇದ್ದಾಳಂತೆ ಅವಳು. ವಜ್ರಹಸ್ತ ತಥೇ ವೇಂದ್ರಿ ಗಜರಾಜೋಪರಿಸ್ಥಿತ ಪ್ರಾಪ್ತ ಸಹಸ್ರ ನಯನ ಯಥಾಶಕ್ರಸ್ತ ತೈವಸ. ಇನ್ನು ಇಂದ್ರಾಣಿ, ಇಂದ್ರಾಣಿ ರೂಪ. ಇದು ಹೇಗಿದೆ ಅಂತ ಹೇಳಿದ್ರೆ ಆನೆಯ ಮೇಲೆ ಕೂತು ಬರ್ತಾ ಇದೆ.
ಐರಾವತ ಅದರ ಮೇಲೆ ಕೂತು ಬರ್ತಾ ಇದೆಯಂತೆ, ಕೈಯಲ್ಲಿ ವಜ್ರಾಯುಧವನ್ನು ಹಿಡಿದಿದ್ದಾನೆ. ಆ ಇಂದ್ರಾಣಿ ವಜ್ರಾಯುಧವನ್ನು ಹಿಡಿದು ಮೈ ತುಂಬ ಕಣ್ಣು, ಯಾಕಂದರೆ ಇಂದ್ರನಿಗೆ ಮೈ ತುಂಬ ಕಣ್ಣು, ಹಾಗೆ ಇವಳಿಗೆ ಮೈ ತುಂಬ ಕಣ್ಣು, ಆ ರೀತಿ ಅವಳು ಬರ್ತಾ ಇದ್ದಾಳಂತೆ. ತತಃಪರಿವೃತಸ್ಥ ಭಿರೀಶಾನೋ ದೇವಶಕ್ತಿಭಿಹಿ ಅನ್ಯಂತಾ ಮಸುರಾ ಶೀಘ್ರಂ ಮಮ ಪ್ರೀತ್ಯಾಹ ಚಂಡಿಕಾಂ. ಆಗ ಈ ಎಲ್ಲ ಶಕ್ತಿಗಳು ಒಟ್ಟಿಗೆ ಸೇರಿದ್ದು ಸಪ್ತ ಮಾತೃಕೆಯರು. ನೋಡಿ, ವಾಸ್ತವಿಕವಾಗಿ ನಾವು ಯಾವುದೇ ಶುಭ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಇವರಿಗೆ ಒಂದು ನಮಸ್ಕಾರವನ್ನು ಮಾಡ್ತೇವೆ, ಅದೇ ನಾಂದಿ ಸಮಾರಾಧನೆ ಅಂತ. ಆ ನಾಂದಿ ಸಮಾರಾಧನೆಯಲ್ಲಿ ಮೊದಲು ಮಾಡುವುದು ಈ ಮಾತೃಕಾ ಪೂಜೆ ಅಂತ. ಆ ಮಾತೃಕಾ ಪೂಜೆಯಲ್ಲಿ ಈ ದೇವಿಯರಿಗೆ ನಾವು ನಮಸ್ಕಾರವನ್ನು ಮಾಡ್ತೇವೆ, ಇವರಿಗೆ ನಮಸ್ಕಾರವನ್ನು ಮಾಡಿಯೇ ಶುಭ ಕಾರ್ಯಕ್ರಮವನ್ನು ಶುರು ಮಾಡೋದು. ಯಾಕಂದರೆ ಮಧ್ಯದಲ್ಲಿ ಬರುವ ಯಾವುದೇ ಕೆಡುಕುಗಳಿದ್ರೂ ಅದನ್ನೆಲ್ಲ ಪರಿಹಾರ ಮಾಡ್ತಾರೆ ಇವರು. ಆ ರೂಪಗಳೆಲ್ಲ ಒಟ್ಟು ಸೇರಿತು. ಆ ಚಂಡಿಕ ಯುದ್ಧ ಮಾಡಿ ದೈತ್ಯರೊಟ್ಟಿಗೆ ಅಂತ ಹೇಳ್ತಾನೆ. ತನಗೆ ತನ್ನ ರೂಪವೇ ಎಲ್ಲವೂ ಕೂಡ, ಇನ್ನೇನು ಬೇರೆ ಅಲ್ಲ, ಚಂಡಿಕಾ ದುರ್ಗದ್ದೇ ಬೇರೆ ಬೇರೆ ರೂಪಗಳಿದು ಬೇರೆ. ನೋಡಿ, ಹಿಂದೆ ಮಹಿಷಾಸುರನನ್ನು ಸಂಹಾರ ಮಾಡಬೇಕಾದ್ರೆ ತೇಜಸ್ಸಾಗಿ ಬಂದಾಗೆ ಕಂಡಿತು, ಇದೇ ರೂಪಗಳೇ. ಇಲ್ಲಿ ರೂಪ ತೊಟ್ಟು ಬರ್ತಾ ಇದ್ದಾಳೆ, ಅವಾಗ ತೇಜೋಪುಂಜವಾಗಿ ಬಂದು ಒಟ್ಟಿಗೆ ಸೇರಿತ್ತು. ವಾಮನ ಪುರಾಣ ಹೇಳುತ್ತದೆ, ಅಲ್ಲಿ ಹೇಗೆ ಹೇಳ್ತದೆ ಅಂತ ಹೇಳಿದ್ರೆ, ದೇವತೆಗಳಿಂದ ಬಂದದ್ದಲ್ಲ, ಮತ್ತೆ ಒಂದೊಂದು ದೇವಿಯ ಅಂಗದಿಂದ ಬಂತು ಅಂತ ಹೇಳ್ತಾರೆ. ದೇವಿಯ ಅಂಗದಿಂದ ಒಂದೊಂದು ರೂಪಗಳು ಬಂತು ಅಂತ ಅಲ್ಲಿ ವಿವರಣೆಯನ್ನು ಕೊಡ್ತಾರೆ. ಇಲ್ಲಿ ತಥೋ ದೇವಿ ಶರೀರಾತ್ತು ವಿನಿಷ್ಕ್ರಾಂತಾತಿ ಭೀಷಣ ಚಂಡಿಕಾ ಶಕ್ತಿರತ್ಯುಗ್ರ ಶಿವ ಶತನಿನಾದಿನಿ. ಇಷ್ಟು ರೂಪಗಳು ಸೇರಿವೆ. ಈ ರೂಪದೊಂದಿಗೆ ಇನ್ನೊಂದು ರೂಪ ಸೇರಿತು ದೇವಿಯದ್ದು. ಅದ್ಯಾವುದು ಅಂದರೆ ಮತ್ತೆ ಭಯಂಕರವಾದ ರೂಪ. ಇದು ಎಲ್ಲಿಂದ ಬಂದು ಅಂತ ಹೇಳಿದ್ರೆ, ಚಂಡಿಕಾ ದುರ್ಗ ಏನಿದ್ದಾಳೆ, ಚಂಡಿಕಾ ದುರ್ಗ ಮತ್ತೆ ತಾನು ಕೋಪವನ್ನು ಮಾಡಿಕೊಂಡ್ಲು ದೈತ್ಯರ ಬಗ್ಗೆ. ಆಗ ಅವಳೊಳಗಿನಿಂದ ಒಂದು ಬಂತು. ಅದು ಬರ್ತಾ ಇರಬೇಕಾದ್ರೇ ಹೇಗಿದೆ ಈ ರೂಪ ಅಂತ ಹೇಳಿದ್ರೇ, ಹೊರಗೆ ಬರ್ತಾ ಇದೆ ಈ ರೂಪ, ಎಲ್ಲ ಕಡೆಯೂ ಕೂಡ ವಿಚಿತ್ರವಾದ ಶಬ್ದ ಅಂತೆ. ಅದು ಎಂಥ ಶಬ್ದ ಅಂದರೆ ಅಮಂಗಳಕರವಾದ ಧ್ವನಿಗಳು, ಕೆಟ್ಟ 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 ಶಬ್ದಗಳು ಕೇಳಿಸ್ತಾ ಇದೆಯಂತೆ. ಆ ರೀತಿಯಿಂದ ಇವಳು ಒಳಗೆ ಬರ್ತಾ ಇದ್ದಾಳಂತೆ. ಚಂಡಿಕಾ ಶಕ್ತಿ ಅತ್ಯುಗ್ರ, ಅತ್ಯಂತ ಭಯಂಕರವಾದ ರೂಪ ಇದು. ಬರ್ತಾ ಇರಬೇಕಾದ್ರೇ ತಾನು ವಿಚಿತ್ರವಾಗಿ ಕೂಗಿಕೊಂಡು ಬರ್ತಾ ಇದೆಯಂತೆ ಈ ಧ್ವನಿ. ಇದು ಸಾಚಾಹ ಧೂಮ್ರ ಜಟಿಲ ಮೀಷಾನ ಅಪರಾಜಿತ. ಇವಳ ಕೂದಲು ಹೇಗಿತ್ತು ಅಂತ ಹೇಳಿದ್ರೆ, ಕೆಂಪು ಮಿಶ್ರಿತವಾದ ಕಪ್ಪು ಕೂದಲಂತೆ ಇವಳು. ಇವಳದ್ದು ಕೂದಲು ಅದು ಕೂಡ ಹೇಗೆ ಗಂಟು 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 ಆಗೋಗಿದೆ ಅಂತ, ಅಂಥ ಕೂದಲು ನೋಡಲಿಕ್ಕೆ ಭಯಂಕರಲಾಗಿರುವಂಥವಳು. ಇದು ಕೂಡ ದೇವಿಯ ಉಗ್ರವಾದ ರೂಪ. ಹಿಂದೆ ಯಾವ ರೀತಿ ಚಾಮುಂಡಿ ರೂಪವನ್ನು ನೋಡಿದವು, ಹಾಗೆ ಇದು ಉಗ್ರವಾದ ರೂಪ. ಈ ಎರಡು ರೂಪಗಳಂದರೆ ಇದೆರಡು ಆ ಚಂಡಿಕಾ ದುರ್ಗೆಯಿಂದ ಹೊರಗೆ ಬಂದಂತಹ ಉಗ್ರವಾದ ರೂಪ. ಇದನ್ನೆಲ್ಲ ನೋಡಿದವು, ಚಾಮುಂಡಿ ವಾರಾಹಿ ಮುಂತಾದ ರೂಪಗಳೇನಿದೆ, ಇದು ಆ ಚಂಡಿಕಾ ದುರ್ಗೆಯದ್ದೇ ರಾಜಸ್ವರೂಪಗಳು. ಚಂಡಿಕಾ ದುರ್ಗ ಯಾರಿದ್ದಾಳೆ ಸಿಂಹವಾಹಿನಿ, ಅವಳದ್ದು ಸಾತ್ವಿಕವಾದ ರೂಪ. ಇವೆಲ್ಲ ರಾಜಸವಾದ ರೂಪ. ಈ ಚಾಮುಂಡಿ ಹಾಗೂ ಈ ಇವಳಿಗೆ ಇವಾಗ ಯಾರು ಬಂದಿದ್ದಾಳೆ, ಇದು ತಾಮಸವಾದ ರೂಪ, ರಕ್ತ ಮಾಂಸಗಳನ್ನು ಬಯಸುವ ರೂಪ. ಅದರಲ್ಲಿ ವಿಶೇಷವಾಗಿ ಆ ಕಾಳಿ ಚಾಮುಂಡಿ ಏನು ಕರಿತೇವೆ, ಇದೆಲ್ಲ ವಿಶೇಷವಾಗಿ ಆರಾಧಿಸಲ್ಪಟ್ಟರೆ ಇವಳು ಇವಾಗ ಯಾರು ಬಂದಿದ್ದಾಳೆ, ಇವಳೇ ವಿಶೇಷವಾಗಿ ಕಾಪಾಲಿಕರು ಮುಂತಾದವರಿಂದ ಆರಾಧಿಸಲ್ಪಡುವಂಥವಳು. ಮಾಟ ಮಂತ್ರ ಮುಂತಾದವುಗಳಲ್ಲಿ ಹೆಚ್ಚು ಬಳಸಲ್ಪಡುವಂತಹ ದೇವಿ ಇವಳೇ. ರಕ್ತ ಮಾಂಸವನ್ನು ಇವಳು ಕೂಡ ಬಯಸುವಂಥವಳು, ಅತ್ಯುಗ್ರವಾದ ರೂಪ. ಇವಳು ಬಂದವಳೆ ಮೊದಲು ಮಾಡಿದ ಕೆಲಸ ಏನಂತ ಹೇಳಿದ್ರೆ, ಸಾಚಾಹ ಧೂಮ್ರ ಜಟಿಲ ಮೀಷಾನ ಅಪರಾಜಿತ. ಶಿವನನ್ನು ನೋಡಿದ್ಲಂತೆ. ಶಿವನನ್ನು ನೋಡಿ ಕೂಡಲೇ, ಏ ನೀನು ನನ್ನ ದೂತನಾಗಬೇಕು ಅಂತ ಹೇಳ್ತಾಳೆ. ನೀನು ನನ್ನ ದೂತ ಆಗಬೇಕು, ದೂತ ಆಗಿ ಭಗವಾನ್ ಪಾರ್ಶ್ವಂ ಚುಂಬನಿ ಚುಂಬಯೋಹ ಗಚ್ಚ. ಹಾಗಂತ ಪೂಜ್ಯಳೇ ಶಿವನೇ, ನೀನು ಹೋಗಿ ಶುಂಭ ನಿಶುಂಭರೇನಿದ್ದಾರೆ ಅವರ ಬಳಿ ಹೋಗಿ ಹೇಳಬೇಕು. ಬ್ರೂಹಿ ಶುಂಭಂ ನಿಶುಂಭಂಚ ದಾನವ ಅತಿಗರ್ವಿತೌ ಏಚಾನ್ಯೇ ದಾನವಾಸ್ತತ್ರ ಯುದ್ಧಾಯ ಸಮುಪಸ್ಥಿತಾ. ಆ ಶುಂಭ ನಿಶುಂಭರು ಇನ್ಯಾರ್ಯಾರು ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ ಅಲ್ಲ ದೈತ್ಯರಿಗೆ ಹೇಳಬೇಕು. ಏನು ಅಂತ ಹೇಳಿದ್ರೆ, ನೀವು ನಿಮ್ಮ ಪಾಡಿಗೆ ಪಾತಾಳದಲ್ಲಿರಿ, ದೇವತೆಗಳು ಅವ್ರ ಪಾಡಿಗೆ ಸ್ವರ್ಗದಲ್ಲಿರಲಿ, ಅವ್ರ ಪಾಡಿಗೆ ರಾಜ್ಯಭಾರವನ್ನು ಮಾಡಿಕೊಂಡಿರಲಿ, ನೀವು ನಿಮ್ಮ ಪಾಡಿಗೆ ರಾಜ್ಯಭಾರವನ್ನು ಮಾಡಿಕೊಂಡಿರಿ, ಇಬ್ಬರೂ ಚೆನ್ನಾಗಿರಿ. ಈ ರೀತಿ ಹೇಳಬೇಕು. ಒಂದೊಮ್ಮೆ ನೀವು ನಿಮ್ಮ ಬಲದ ಕೊಬ್ಬಿನಿಂದ, ಹೇ ಇವಳು ಮಾತು ಏನು ಕೇಳುದು ಅಂತ ಹೇಳಿ, ಬಲಾವಲೇಪ ದಥಚೇ ಭವಂತೋ ಯುದ್ಧಕಾಂಕ್ಷಿಣ. ಕೊಬ್ಬು ಹೆಚ್ಚಾಗಿದೆ ಅಂತ ಯುದ್ಧಕ್ಕೆ ನಿಂತರ, ತದಾಗಚ್ಚದ ತೃಪ್ಯಂತೂ ಮಚ್ಚಿವಾಹ ಪಿಶಿತೇನವಹ. ಆಗ ಬನ್ನಿ ಯುದ್ಧಕ್ಕೆ, ನಾನು ನೋಡ್ಕೊಳ್ತೇನೆ. ಯಾಕಂತೇಳಿದ್ರೆ ನನ್ನ ಗಣಗಳೆಲ್ಲ ಕಾಯ್ತಾ ಇದ್ದಾವೆ,
ಯಾವಾಗ ರಕ್ತ ಸಿಗತ್ತೆ, ಯಾವಾಗ ಮಾಂಸ ಸಿಗತ್ತೆ ಅಂತ. ಅವುಗಳಿಗೆಲ್ಲ ನಾನು ತೃಪ್ತಿ ಪಡಿಸ್ತೇನೆ ರಕ್ತ ಮಾಂಸದಿಂದ ಅಂತ ಹೇಳಿ ಹೋಗೇಳು ಅಂತ ಹೇಳ್ತಾನೆ. ಹೀಗೆ ಶಿವನನ್ನು ದೂತನನ್ನಾಗಿ ಮಾಡಿದ್ದು ಕಳಿಸಿಕೊಟ್ಟದ್ರಿಂದಾಗಿ ಇವಳಿಗೆ ಹೆಸರೇ ಏನು ಬಂತು ಅಂದರೆ ಶಿವದೂತಿ. ಇವಳ ಶಿವದೂತಿಯಿಂದ ಪ್ರಸಿದ್ಧಳಾದ್ಲು ಅಂತ ಹೇಳ್ತಾಳೆ. ಯಥೋ ನಯುಕ್ತೋ ದೌತ್ಯೇನ ತಯಾ ದೇವ್ಯಾ ಶಿವ ಸ್ವಯಂ ಶಿವದೂತೀತಿ ಲೋಕೇಸ್ಮಿನ್ ತತಸ್ಸಾ ಖ್ಯಾತಿಮಾಗತ. ಹಾಗೆ ಪ್ರಸಿದ್ಧಳಾದ್ಲು ಅಂತ. ಶಿವ ಅದೇ ರೀತಿ ಯಾವಾಗ ಶುಂಭನು ಶುಂಭರಿಗೆ ತಿಳಿಸಿದ ವಿಷಯವನ್ನು ಶುಂಭನು ಶುಂಭರು ಕ್ರೋಧಾವಿಷ್ಟರಾದರು, ನಮಗೆ ಆದೇಶ ಮಾಡೋದು ಅಂತ ಹೇಳಿದ್ರೇನು, ಮೂರು ಲೋಕದ ಒಡೆಯನಾದ ಶುಂಭನಿಗೆ ಆದೇಶ ಮಾಡೋದು ಅಂತ ಹೇಳಿದ್ರೇನು ಅಂತ ಇಡೀ ದೈತ್ಯರ ಸೈನ್ಯ ಮುನ್ನುಗ್ಗಿ ಬಂತಂತೆ ದೇವಿಯ ಮೇಲೆ ಯುದ್ಧವನ್ನು ಮಾಡಲಿಕ್ಕೋಸ್ಕರ. ಈಗ ದೇವಿ ತನ್ನ ಅನೇಕ ರೂಪದಿಂದ ನಿಂತಿದ್ದಾಳಲ್ಲಿ, ಮುಖ್ಯವಾಗಿ ಚಂಡಿಕಾದುರ್ಗ, ಅದೇ ಮಹಾಸರಸ್ವತಿ ರೂಪ, ಅದರಿಂದ ಬಂದಂತಹ ಶಿವದೂತಿ, ಅದರಿಂದ ಬಂದಂತಹ ಚಾಮುಂಡಿ, ಇಷ್ಟಾಗದೆ ಇನ್ನು ಬ್ರಹ್ಮಾಣಿ, ಮಹೇಶ್ವರಿ, ವೈಷ್ಣವಿ, ವಾರಾಹಿ, ನಾರಸಿಂಹಿ, ಇಂದ್ರಾಣಿ, ಕೌಮಾರಿ, ಇಷ್ಟು ಏಳು ರೂಪಗಳು. ಇದಿಷ್ಟು ಒಟ್ಟಿಗೆ ಏಳು ಎಂಟು ಒಂಬತ್ತು ಹತ್ತು ರೂಪಗಳು ನಿಂತಿದೆ ದೇವಿಯದ್ದು ದಶಾವತಾರ. ಅಲ್ಲಿ ಇದ್ದಕ್ಕೆ ನಿಂತಿದ್ದಾಳಂತೆ. ಸಾಹಿತತ್ ಪ್ರಹಿತಾನ್ ಬಾಡಾನ್ ಶೂಲಶಕ್ತಿ ಪರಶ್ವಧಾನ್ ಚಿಚ್ಛೇದ ಲೀಲಯಾಧ್ಮಾತ ಧನು ಮುಕ್ತೇರ್ ಮಹೇಶುಭಿಹಿ. ಆ ಎಲ್ಲ ದೈತ್ಯರು ತಾವು ಮಳೆ ಸುರಿಸಿದಾಗ ಬಾಣದ ಮಳೆಯನ್ನು ಸುರಿಸ್ತಾ ಇದ್ದಾರಂತೆ ದೇವಿಯ ಮೇಲೆ, ಚಂಡಿಕಾದುರ್ಗೆಯ ಮೇಲೆ ವಿಶೇಷವಾಗಿ. ಚಂಡಿಕಾದುರ್ಗೆ ಅದನ್ನೆಲ್ಲ ನಾಶ ಮಾಡ್ತಾ ಇದ್ದಾಳಂತೆ. ತಸ್ಯಾಗ್ರತಸ್ತಥಾ ಕಾಲಿಶೂಲ ಪಾತ ವಿದಾರಿತಾನ್ ಖಟ್ವಾಂಗ ಪೋಧಿತಾಶ್ಚಾರೀನ್ ಕುರ್ವತಿ ವ್ಯಚರತ್ತದ. ಆ ಚಂಡಿಕಾದುರ್ಗೆಯ ಮುಂಭಾಗದಲ್ಲಿ ಕಾಳಿ ನಿಂತಿದ್ದಾಳೆ. ಕಾಳಿ ಅಂತ ಹೇಳಿದ್ರೆ ಅದೇ ಚಾಮುಂಡಿ. ಇವಳು ತಾನು ಎಲ್ಲರನ್ನ ತನ್ನ ಖಡ್ಗ ಏನಿದೆ ಅದರಿಂದ ಕೊಚ್ಚಿ 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 ಹಾಕ್ತಾ ಇದ್ದಾಳಂತೆ, ಇನ್ನು ಕೆಲವರನ್ನ ಬಾಯಿಗೆ ತೆಗೆದು ಹಾಕ್ಕೊಳ್ತಾ ಇದ್ದಾಳಂತೆ. ಕಮಂಡಲು ಜಲಾಕ್ಷಿಪ್ತ ಹತವೀರ್ಯಾನ್ ಹತೋಜಸ ಬ್ರಹ್ಮಾಣಿ ಚಾಕರೋಚ್ಛತ್ರೂನ್ ಏನ ಏನ ಸ್ಮಧಾವತಿ. ಇನ್ನು ಈ ಬ್ರಹ್ಮಾಣಿ ಏನಿದ್ದಾಳೆ, ಬ್ರಹ್ಮಾಣಿ ಇದ್ದಾಗ ನಿಂತಿದ್ದಾಳಂತೆ, ಒಂದು ಕೈಯಲ್ಲಿ ಕಮಂಡಲು, ಇನ್ನೊಂದೇ ಲಕ್ಷಮಾಲೆ. ಇವಳೇನು ಯುದ್ಧ ಮಾಡ್ತಾಳೆ, ಇವಳು ಯಾವುದೇ ಆಯುಧ ಇಲ್ಲ ಕೈಯಲ್ಲಿ, ಇವಳೇನು ಯುದ್ಧ ಮಾಡ್ತಾಳೆ ಅಂತ ನಿಮಗೆ ಕಾಣ್ಬೋದು ನೋಡಿ. ಇವಳ ಒಂದು ಯುದ್ಧ ಎಂಥ ಚೆನ್ನಾಗಿದೆ ಅಂತ ಹೇಳಿದ್ರೆ, ಬ್ರಹ್ಮಾಣಿಯದ್ದು ಕಮಂಡಲಲ್ಲಿ ನೀರಿದ್ದಾಳಲ್ವಾ, ಆ ನೀರಿಗೆ ತೆಗೆತಾಳಂತೆ, ತೆಗೆದು ಆ ಯಾರು ಇವಳು ಮುಂದೆ ಮುನ್ನುಗ್ಗಿ ಬರ್ತಾ ಇದ್ದಾರೆ ಅವ್ರ ಮೇಲೆ ಚುಮುಕಿಸ್ತಾಳಂತೆ. ಯಾವಾಗ ಇವಳು ನೀರನ್ನು ಚುಮುಕಿಸಿದ್ಲು ಆ ಕೂಡಲೇ ಅವರ ಶಕ್ತಿಯೆಲ್ಲ ಬಿದ್ದೋಗ್ಬಿಡ್ತದೆ. ಏನು ಶಕ್ತಿಯೇ ಇಲ್ಲ, ನಿರ್ವೀರ್ಯರು ಅಂತ ಹೇಳಿದ್ರೆ ಏನು ತಾಕತ್ತೇ ಇಲ್ಲದವರು, ಅಲ್ಲೇ ಕುಸಿದು ಬೀಳ್ತಾರಂತೆ. ಹೇಳಲಿಕ್ಕಾಗೋಲ್ಲ, ಬೀಳ್ಲಿಕ್ಕಾಗೋಲ್ಲ, ಕೂರ್ಲಿಕ್ಕಾಗೋಲ್ಲ. ಈ ಯುದ್ಧ ಮಾಡೋದಾದರೆ ಎಲ್ಲಿಂದ? ಈ ರೀತಿ ಕೇವಲ ತನ್ನ ಕಮಂಡಲುವಿನ ನೀರಿನಿಂದಲೇ ಎಲ್ಲರ ಸಾಮರ್ಥ್ಯವನ್ನು ಇವಳು ನಾಶ ಮಾಡಿ ಆಗ್ತಾ ಇದ್ದಾಳಂತೆ ಬ್ರಹ್ಮಾಣಿ. ಹೇಳಲಿಕ್ಕಾಗೋಲ್ಲ ಅವರಿಗೆ, ಇನ್ನು ಯುದ್ಧ ಮಾಡೋದಾದರೆ ಎಲ್ಲಿಂದ? ಮಾಹೇಶ್ವರಿ ತ್ರಿಶೂಲೇನ ತಥಾ ಚಕ್ರೇಣ ವೈಷ್ಣವಿ ದೈತ್ಯಾಂಜಘಾನ ಕೌಮಾರಿ ತಥಾ ಶಕ್ತ್ಯಾತಿ ಕೋಪನ. ಇನ್ನು ಮಾಹೇಶ್ವರಿ ತನ್ನ ತ್ರಿಶೂಲದಿಂದ ದೈತ್ಯರನ್ನು ಕೊಲ್ತಾ ಇದ್ರೆ, ವೈಷ್ಣವಿ ತನ್ನ ಚಕ್ರದಿಂದ ತನ್ನ ಧನುಸ್ಸಿನಿಂದ ಬಾಣ ಬಿಡ್ತಾ ಇದ್ದಾಳೆ, ಇಂದ್ರಾಣಿ ತನ್ನ ವಜ್ರಾಯುಧದಿಂದ ದೈತ್ಯರನ್ನು ಒಡೆದೊಡೆದು ಆಗ್ತಾ ಇದ್ರೆ, ಕೌಮಾರಿ ತನ್ನ ಶಕ್ತ್ಯಾಯುಧದಿಂದ ಎಲ್ಲರನ್ನು ತಿವಿದು ಕೊಲ್ತಾ ಇದ್ದಾಳಂತೆ. ಇನ್ನು ವಾರಾಹಿ ಏನಿದ್ದಾಳೆ, ವಾರಾಹಿ ತನ್ನ ಕೋಡಿನಿಂದಲೇ ಎಲ್ಲರನ್ನು ಚುಚ್ಚಿ ಚುಚ್ಚಿ ಕೊಲ್ತಾ ಇದ್ರೆ, ನಾರಸಿಂಹಿಯಂತೂ ಕೂಡ ತನ್ನ ಉಗುರೇನಿದೆ ಆ ಉಗುರಿನಿಂದಲೇ ಎಲ್ಲರನ್ನ ಸೀಳಿ ಸೀಳಿ ಆಗ್ತಾ ಇದ್ದಾಳಂತೆ. ತನ್ನ ಕೋರೆ ದಾಡೆ ಏನಿದೆ ಅದರಿಂದಲೇ ಕಚ್ಚಿ ಕಚ್ಚಿ ನಾಶ ಮಾಡ್ತಾ ಇದ್ದಾಳಂತೆ. ಅಷ್ಟು ಮಾತ್ರ ಅಲ್ಲ, ಸಿಕ್ಕಿದವರನ್ನ ತಲೆ ಬಾಯಿಗೆ ಹಾಕೊಳ್ತಾ ಇದ್ದಾಳಂತೆ ನಾರಸಿಂಹಿ. ಈ ರೀತಿ ಈ ಎಲ್ಲ ದೇವಿಯರಿಂದಾಗಿ, ಇನ್ನು ಶಿವದೂತಿ ಅಂತೂ ಕೇಳೋದೆ ಬೇಡ. ಶಿವದೂತಿ ಚಂಡಾಟ್ಟಹಾಸೈ ಅಸುರಾಃ ಶಿವದೂತ್ಯಭಿದೂಷಿತಾಃ ಪೇತುಃ ಪೃಥಿವ್ಯಾಂ ಪತಿತಾನ್ ತಾನ್ ಚಖಾದಾತ ಸಾಧದ. ಅವಳಿಗೇನು ಕಷ್ಟವೇ ಇಲ್ಲ, ಇಡೀ ದೈತ್ಯರ ದೊಡ್ಡ ಸೈನ್ಯ ಬಂದರೆ ಒಮ್ಮೆ ಗಿರುಚಿತಾಳಂತೆ ನೋಡಿ. ಇವಳ ಕಿರುಚಾಟವನ್ನು ಕೇಳಿದ ಕೂಡಲೇ ಆ ದೈತ್ಯರು ಮೂರ್ಛೆ ತಪ್ಪಿ ಕೆಳಗೆ ಬಿದ್ದರೆ, ಕೆಳಗೆ ಮೂರ್ಛೆ ತಪ್ಪಿ ಬಿದ್ದವರನ್ನು ತೆಗೆದು ಬಾಯಿಗೆ ಹಾಕ್ಕೊಳ್ತಾಳಂತೆ ಶಿವದೂತಿ. ಹೀಗೆ ಭಯಂಕರವಾಗಿ ಯುದ್ಧ ಮಾಡ್ತಾ ಆ ದೈತ್ಯರ ಸೈನ್ಯವನ್ನು ಸರ್ವನಾಶ ಮಾಡ್ತಾ ಇದ್ದಾರಂತೆ ಈ ದೇವಿಯರು. ಅದನ್ನು ನೋಡಿ ಕಂಗಾಲಾದರೂ ದೈತ್ಯರು ಏನು ಮಾಡೋದು ಏನು ಮಾಡೋದು ಅಂತ. ಆಗ ಎದುರಿಗೆ ಬಂದನೇ ರಕ್ತಬೀಜಾಸುರ. ಇವನದ್ದೊಂದು ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ, ರಕ್ತ ಬಿಂದುರಿಯದ ಭೂಮೋ ಪತತ್ಯಸ್ಯ ಶರೀರತಃ ಸಮುತ್ಪತತಿ ಮೇದಿನ್ಯಾಂ ತತ್ಪ್ರಮಾಣೋ ಮಹಾಸುರ. ಇವನ ಮೈಯಿಂದ ಒಂದು ತೊಟ್ಟು ರಕ್ತ ನೆಲಕ್ಕೆ ಬಿದ್ದರೆ ಸರಿ,
ಇವನ ಹಾಗೆ ಇರುವಂತಹ ಇವನಷ್ಟೇ ಬಲಶಾಲಿಯಾದ ಇವನಾಗೆ ಇರುವ ಇನ್ನೊಬ್ಬ ರಾಕ್ಷಸ ಹುಟ್ಕೊಳ್ತಾನೆ, ದೈತ್ಯ ಹುಟ್ಕೊಳ್ತಾನೆ, ರಕ್ತ ಬೀಜಾಸುರನನ್ನು. ಈ ರೀತಿ ಒಂದೊಂದು ತೊಟ್ಟು 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 ರಕ್ತ ಬೀಳ್ತಾ ಇದೆ ಅಂತ ಒಬ್ಬೊಬ್ಬ ರಕ್ತ ಬೀಜಾಸುರ ಹುಟ್ಕೊಳ್ತಾ ಇರ್ತಾನೆ. 10 ತೊಟ್ಟು ಬಿದ್ದರೆ 10 ರಕ್ತ ಬೀಜಾಸುರರು. ಅಂದರೆ ರಕ್ತವೇ ಬೀಜ ಇವನಿಗೆ, ಆ ರಕ್ತ ಬೀಜದಿಂದಲೇ ಮತ್ತೆ ಮತ್ತೆ ಹುಟ್ಕೊಳ್ತಾ ಇರ್ತಾನೆ ಇವನು. ಇಂಥ ಒಬ್ಬ ರಕ್ತ ಬೀಜಾಸುರ ಇವನು, ಭಯಂಕರವಾದ ಇವನು. ವಾಸ್ತವ ಕಾಂಚರಿಗೆ ಇವನೇ ಅಭಿಮಾನಿ ಅಂತ. ಯಾಕಂದ್ರೆ ನೋಡಿ, ಕ್ಯಾನ್ಸರ್ ಅಂದರೆ ಹಾಗೆ ಅರ್ಬುದ ರೋಗ ಅಂತ. ಅದಕ್ಕೆ ಅರ್ಬುದ ಅಂದರೆ ಹೆಚ್ಚು 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 ಆಗ್ತಾ ಹೋಗು. ಹಾಗೆ ಇವನು ರಕ್ತ ಬೀಜಾಸುರ, ಭಯಂಕರನಾದ ಇವನು. ಇವನು ಯುದ್ಧಕ್ಕೆ ಬಂದ ದೇವೇರೊಟ್ಟಿಗೆ. ಯುಯುಧೇ ಸಗದಾ ಪಾಣಿರಿಂದ್ರ ಶಕ್ತಿಯ ಮಹಾಸುರ ತತಶ್ಚೇಂದ್ರೀ ಸ್ವವಜ್ರೇಣ ರಕ್ತ ಬೀಜ ಮತಾಡಯತ್. ಮೊದಲು ಇಂದ್ರಾಣಿ ಇವಳೊಟ್ಟಿಗೆ ಯುದ್ಧ ಮಾಡ್ಲಿಕ್ಕೆ ಬಂದು ಇಂದ್ರಾಣಿ ತನ್ನ ವಜ್ರಾಯುಧದಿಂದ ತೆಗೆದು ರಕ್ತ ಬೀಜಾಸುರನಿಗೆ ಹೊಡೆದ್ಲಂತೆ. ಕುಲಿಶೇನಾಹ ತಸ್ಯಾಶು ತಸ್ಯ ಸುಸ್ರಾವ ಶೋಣಿತಂ. ನಮಗಾದರೆ ಅಯ್ಯೋ ಗಾಯ ಆಗತ್ತಾ ರಕ್ತ ಬರುತ್ತಾ ಅಂತ ಭಯ, ಅವನಿಗೆ ರಕ್ತ ಬರಲಿ ಅಂತಲೂ ಖುಷಿ ಅವನಿಗೆ. ನೋಡಿ ರಕ್ತ ಬೀಜಾಸುರ ಏನು ತಿಳಿರಿ, ನೀವು ಎಷ್ಟು ರಕ್ತ ಬರೀತೀರೋ ಅವಿಷ್ಟು ಖುಷಿ ಅವನಿಗೆ. ಯಾವಾಗ ಆ ಇಂದ್ರಾಣಿ ತನ್ನ ವಜ್ರಾಯುಧವನ್ನು ತೆಗೆದು ಅವನಿಗೆ ಹೊಡೆದು ರಕ್ತ ಬೀಜಾಸುರನಿಗೆ, ಅವನ ಮೈಯಿಂದ ರಕ್ತ ಧಾರಾಕಾರವಾಗಿ ಸುರಿಲಿಕ್ಕೆ ಶುರುವಾಯ್ತಂತೆ. ಸಮುತ್ಪಸ್ಯುಸ್ತೋ ಯೋಧ ತದ್ರೂಪ ತತ್ಪರಾಕ್ರಮ. ಎಷ್ಟು ರಕ್ತದ ತೊಟ್ಟು ಕೆಳಗೆ ಬೀಳ್ತಾ ಇದೆ ಅಷ್ಟು ರಕ್ತ ಬೀಜಾಸುರರು ಹುಟ್ಕೊಳ್ತಾ ಇದ್ದಾರಂತೆ. ಎಲ್ಲ ಇವನಷ್ಟೇ ಸಾಮರ್ಥ್ಯ, ಎಲ್ಲರೂ ಇವನಾಗೇ ಇದ್ದಾರೆ, ಎಲ್ಲ ಅವರು ಯುದ್ಧ ಮಾಡ್ಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಇದು ಫಜೀತಿ, ಇವನನ್ನು ನಾಶ ಮಾಡುವುದಲ್ಲ, ಇವನು ಮೈಗೆ ಹೊಡೆದ್ರೆ ಇನ್ನಷ್ಟು ರಕ್ತ ಬೀಜಾಸುರನ್ನು ಹುಟ್ಟಿಸುವುದು. ಆದರೆ ನೋಡಿ, ಇಂಥ ಒಂದು ಯುದ್ಧ ಎಲ್ಲೂ ಕಂಡದಿಲ್ಲ. ರಕ್ತದ ಬಿಂದು ಬಿದ್ದು ಒಬ್ಬ ಹಸುರ ಹುಟ್ಟುದು ಅಂತ ಹೇಳಿದರೆ ಏನು ಏನು ತಗತ್ತು. ಈ ದೈತ್ಯರೇ ಹಾಗೆ ನೋಡಿ, ಅಲ್ಲಿ ಎಷ್ಟು ದೈತ್ಯರುಗಳು ಅಂತ ಹೇಳಿದ್ರೆ ಲೆಕ್ಕ ಇಲ್ಲದಷ್ಟು ದೈತ್ಯರುಗಳು ಬಂದಿದ್ದಾರೆ. ಒಂಥರ ಈ ವೈರಸ್ ಬ್ಯಾಕ್ಟೀರಿಯಾಗಳಿದ್ದಾಗೆ ಅಂತ ಹೇಳಿದ್ರೆ, ವೈರಸ್ ಬ್ಯಾಕ್ಟೀರಿಯಾಗಳು ಒಂದು ರೀತಿ ದೈತ್ಯರುಗಳೇನಾ ಅಂತ. ಯಾಕಂದರೆ ಯಾವುದು ಲೋಕ ಉಪದ್ರವಕಾರಿಗಳು ಅವೆಲ್ಲ ದೈತ್ಯರೇ. ಆ ರೀತಿ ಇಲ್ಲಿ ದೈತ್ಯರುಗಳು ಬಂದಿದ್ದು, ಅದರಲ್ಲಿ ಇವರು ರಕ್ತ ಬೀಜಾಸುರ ಈ ರೀತಿ ಯುದ್ಧ ಮಾಡ್ತಾ ಇದ್ದಾನಂದೆ. ಯಾವಂತ ಪತಿತಾಸ್ತಸ್ಯ ಶರೀರ ದ್ರಕ್ತ ಬಿಂದವ ತಾವಂತ ಪುರುಷ ಜಾತಾಸ್ತದ್ವೀರ್ಯ ಬಲ ವಿಕ್ರಮಃ ತೇ ಚಾಪಿ ಯುಧುಸ್ತತ್ರ ಪುರುಷ ರಕ್ತ ಸಂಭವಃ ಸಮಂ ಮಾತೃಭಿರತ್ರುಗ್ರ ಶಸ್ತ್ರಪಾತಾದಿ ಭೀಷಣಂ. ಆ ಎಲ್ಲ ರಕ್ತ ಬೀಜಾಸುರರು ಕೂಡ ತಾವು ಯುದ್ಧ ಮಾಡ್ತಾ ಇದ್ದಾರಂತೆ ದೇವಿಯರೊಟ್ಟಿಗೆ, ಭಯಂಕರವಾಗಿ ಯುದ್ಧ ಮಾಡ್ತಾ ಇದ್ದಾರಂತೆ. ಈ ರೀತಿ ಈ ರಕ್ತ ಬೀಜಾಸುರನ ರಕ್ತದ ಕಣ ಬಿದ್ದಷ್ಟು ಬಿದ್ದಷ್ಟು ಹುಟ್ಕೊಳ್ತಾ ಇದೆ, ಹುಟ್ಕೊಳ್ತಾ ಇದೆ, ಹುಟ್ಕೊಳ್ತಾ ಇದೆ. ಪುನಶ್ಚ ವಜ್ರಪಾತ್ರೇನ ಕ್ಷತಮಸ್ಯ ಶಿರೋ ಯದ ವವಾಹ ರಕ್ತಂ ಪುರುಷಸ್ತೋ ಜಾತ ಸಹಸ್ರಶಃ. ಈನ ಏನಾಯ್ತು ಅಂತ ಹೇಳಿದ್ರೆ, ಇವಳು ಇವನನ್ನು ಬಿಡ್ಲೇಬಾರ್ದು ಅಂತ ಅವನ ತಲೆಯನ್ನು ಕಡ್ದು ಹಾಕಿಬಿಟ್ಲಂತೆ. ಅವಾಗ ರಕ್ತದ ಕೋಡಿ ಹರಿತು. ಅದರಿಂದಾಗಿ ಒಂದು ಹುಟ್ಕೊಂಡು ರಕ್ತ ಬೀಜಾಸುರ ನೋಡಿ ಫಜೀತಿ, ಇವನನ್ನು ಕೊಂದ್ರು ಫಜೀತಿ. ಯಾಕಂದ್ರೆ ಇವನು ಕೊಂದ್ರೆ ಸಾಯೋಲ್ಲ, ಮತ್ತೆ ಇವರ ಒಂದೊಂದು ರಕ್ತವೂ ಬೀಜ. ಅದರಿಂದ ಲೆಕ್ಕ ಇಲ್ಲದಷ್ಟು ರಕ್ತ ಬೀಜಾಸುರರು ಹುಟ್ಕೊಂಡ್ರಂತೆ. ಆ ಎಲ್ಲ ರಕ್ತ ಬೀಜಾಸುರರು ಕೂಡ ಯುದ್ಧ ಮಾಡ್ತಾ ಇದ್ದಾರಂತೆ ದೇವಿಯರೊಟ್ಟಿಗೆ. ವೈಷ್ಣವಿ ಸಮರೇ ಚೇನಂ ಚಕ್ರೇಣ ಭಿಜಗಾನಃ. ಈ ಕಡೆಯಿಂದ ವೈಷ್ಣವಿ ಬಂದ್ಲು, ಚಕ್ರವನ್ನು ಪ್ರಯೋಗ ಮಾಡಿದ್ಲು. ಚಕ್ರದಿಂದ ಯಾವಾಗ ಇವನ ಮೈಗೆ ಗಾಯ ಆಯಿತು ಮತ್ತೆ ರಕ್ತ ಬಂತು, ರಕ್ತ ಬೀಜ. ಯಾಕಂದ್ರೆ ಇನ್ನೂ ಬೇಕಾದಷ್ಟು ರಕ್ತ ಬೀಜಾಸುರರು ಇದ್ದಾರಲ್ವ, ಅದರಿಂದ ಮತ್ತೆ ರಕ್ತ ಬೀಜಾಸುರರು ಹುಟ್ಕೊಳ್ತಾ ಇದ್ದಾರೆ. ಈ ಕಡೆಯಿಂದ ಈ ಕೋಮಾರಿ ಬಂದ್ಲು, ತನ್ನ ಶಕ್ತಿಯಾಯುಧವನ್ನು ಎಸೆದ್ಲು, ಅದರಿಂದ ಮತ್ತೆ ರಕ್ತ ಹೊರಗೆ ಬಂತು, ಮತ್ತೆ ರಕ್ತ ಬೀಜಾಸುರರು ಹುಟ್ಕೊಂಡ್ರು. ಈ ರೀತಿ ಭಯಂಕರ, ಅತಿ ಭಯಂಕರ ಇಂಥ ಒಂದು ಯುದ್ಧ ಎಲ್ಲೂ ನೀವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಭಯಂಕರವಾಗಿ ರಕ್ತ ಬೀಜಾಸುರರು ಹುಟ್ಕೊಳ್ತಾ ಇದ್ದಾರೆ, ಹುಟ್ಕೊಳ್ತಾ ಇದ್ದಾರಂತೆ. ತೈಶ್ಚಾಸುರ ಸೃಕ್ ಸಂಭೂತೈ ಅಸುರೈ ಸಕಲಂ ಜಗತ್ತು ವ್ಯಾಪ್ತಮಾಸೀತ್. ಕಡೆ ಎಲ್ಲಿವರೆಗೆ ಆಯಿತು ಅಂತ ಹೇಳಿದ್ರೆ, ಒಬ್ಬ ರಕ್ತ ಬೀಜಾಸುರ ಅಲ್ಲ, ಇನ್ನೊಬ್ಬ ರಕ್ತ ಬೀಜಾಸುರ, ಅವನ ಮೈಗೆ ಗಾಯ ಆದರೆ ಮತ್ತೆ ರಕ್ತ ಬೀಜಾಸುರ, ಅವನ ಮೈಗೆ ಗಾಯ ಆದರೆ ಮತ್ತೆ ರಕ್ತ ಬೀಜಾಸುರ. ಈ ರೀತಿ ಇಡೀ ಜಗತ್ತು ರಕ್ತ ಬೀಜಾಸುರನಿಂದಲೂ ತುಂಬಿ ಹೋಯ್ತದೆ. ಎಲ್ಲಿ ನೋಡಿದ್ರೆ ರಕ್ತ ಬೀಜಾಸುರ, ರಕ್ತ ಬೀಜಾಸುರರೇ. ದೇವತೆಗಳು ಕಂಗಾಲಾಗ್ಬಿಟ್ರು ಅಂತ, ಏನಿದು ಇದು, ಯಾಕೆ ಇವನನ್ನು ಕೊಲ್ಲುದಾದ್ರೆ ಹೇಗೆ, ಒಂದು ಉಪಾಯ ಬೇಕೇ ಇವನನ್ನು ಕೊಲ್ಲಿಕ್ಕೆ. ಯಾಕಂದರೆ ಯಾರನ್ನಾದರೂ ಕೊಲ್ಲಬೇಕು ಅಂದರೆ ರಕ್ತ ಕೆಳಗೆ ಬೀಳಲೇಬೇಕು ತಾನೆ. ರಕ್ತ ಬೀಳದೆ ಕೊಲ್ಲಿಕ್ಕೆ ಸಾಧ್ಯ ಉಂಟಾ? ಪುಟ್ಟ ಮಗುವಾದರೆ ಅದನ್ನೆಲ್ಲ ಎತ್ಕೊಂಡು ಹೋಗಿ ಒಂಚೂರು ರಕ್ತ ಬರೆದಾಗೆ ಏನು ಮಾಡಿ ಕೊಂದು ಬಿಡ್ಬೋದು. ಇವನು ರಕ್ತ ಬೀಜಾಸುರ, ಇವನನ್ನು ಕೊಲ್ಲುವುದಾದರೆ ಹಾಗೆ, ಒಬ್ಬನ ಇಷ್ಟು ಮಂದಿ ಇದ್ದಾರೆ, ಇವರನ್ನು ಮುಗಿಸುವುದಾದರೆ ಹಾಗೆ ದೇವತೆಗಳು, ಋಷಿಗಳು, ಮುನಿಗಳೆಲ್ಲ ತಾವು ಬಹಳ ಆಶ್ಚರ್ಯಚಕಿತರಾದರೂ ಬೇಸರಗೊಂದು ದುಃಖಿತರಾಗಿಬಿಟ್ರಂತೆ. ಛೇ, ಆಗೋಲ್ಲ ಅಂತ, ಈ ರಕ್ತ ಬೀಜಾಸುರನನ್ನು ಕೊಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ತಾನ್ ವಿಷಣ್ಣಾನ್ ಸುರಾನ್ ದೃಷ್ಟ್ವಾ
ಚಂಡಿಕಾ ಪ್ರಾಹ ಸತ್ವರಂ, ಈ ರೀತಿ ಮೂರು ಲೋಕವು ಕಂಗಾಲಾಗಿದ್ದರೆ ಚಂಡಿಕಾದುರ್ಗ ನಗತಾ ಇದ್ದಾಳಂತೆ ಚಂಡಿಗೆ. ಯಾಕಂತ ಹೇಳಿದ್ರೆ ಅವಳಿಗೆ ಏನು ಇದೆಲ್ಲ ಟೆನ್ಷನ್, ಏನು ವಿಷಯಗಳೇ ಇಲ್ಲ. ಅವಳು ಉವಾಚ ಕಾಲಿ, ಕೂಡಲೇ ಕಾಲಿಯನ್ನು ಕರೆದ್ಲು, ಚಾಮುಂಡಿಯನ್ನು, ಚಾಮುಂಡಿ ಇಲ್ಲಿ ಬಾ ಅಂತ. ತನ್ನದೇ ರೂಪ ತಾನೆ ಚಾಮುಂಡಿಯನ್ನು ಕರೆದ್ಲು. ಕರೆದು ಹೇಳ್ತಾಳೆ, ವಿಸ್ತೀರ್ಣಂ ವದನಂ ಕುರು, ನಿನ್ನ ಬಾಯಿ ಇದೆಯಲ್ವಾ ಬಾಯಿ ತೆಗಿ, ತೆಗೆದು ನಿನ್ನ ನಾಲಿಗೆ ಇದೆಯಲ್ವಾ ಹ್ಯಾ ಅಂತ ಚಾಚಬೇಕು, ನೀನು ನಾಲಿಗೆಯನ್ನು ಚಾಚಬೇಕು. ಮಚ್ಛಸ್ತ್ರಪಾದ ಸಂಭೂತಾನ್ ರಕ್ತ ಬಿಂದೂನ್ ಮಹಾಸುರಾನ್, ರಕ್ತ ಬಿಂದೋ ಪ್ರತೀಚತ್ವಂ ವಕ್ತ್ರೇ ನಾನೇನ ವೇಗಿನ. ನೀನು ಒಂದು ಕೆಲಸ ಮಾಡಬೇಕು, ಇವಾಗ ಈ ರಕ್ತ ಬೀಜಾಸುರರೇನಿದ್ದಾರೆ, ಈ ರಕ್ತ ಬೀಜಾಸುರನಿಗೆ ನಾನು ಆಗ ನನ್ನ ರೂಪಗಳು ಏನೇನು ಆಯುಧದಿಂದ ನಾವು ಪೆಟ್ಟು ಮಾಡ್ತೇವೆ, ಹೊಡಿತೇವೆ, ಹೊಡೆದಾಗ ಏನು ರಕ್ತದ ಬಿಂದು ಇವನ ಮೈಯಿಂದ ಹರಿತದೆ ಅದು ನೆಲಕ್ಕೆ ಬೀಳುವುದಕ್ಕಿಂತ ಮುಂಚೆ ನೀನು ಕುಡಿದು ಬಿಡಬೇಕು, ಆ ಎಲ್ಲವನ್ನು ನಾಲಿಗೆ ಚಾಚಿ ಆ ಎಲ್ಲವನ್ನು ಕುಡಿದು ಬಿಡಬೇಕು. ಈ ರೀತಿ ಮಾಡಿದರೆ ಮತ್ತೆ ಆಗಿಬಿಟ್ಕೊಳ್ತಾನೆ. ನೋಡಿ, ಇದು ದೇವಿಗೆ ಮಾತ್ರ ಸಾಧ್ಯ, ಯಾಕಂದರೆ ಅವಳ ರೂಪ ಇದೆಯಲ್ಲ ಚಂಡಿಕಾ ರೂಪ, ಆ ರಕ್ತವನ್ನೇ ಬಯಸುವ ರೂಪ, ಆ ರೀತಿ ತಾನೇ ಆ ದೇಶವನ್ನು ಮಾಡಿದ್ಲಂತೆ. ಈ ರೀತಿ ಹೇಳಿದ ಕೂಡಲೇ ಆ ಕಾಳಿ ಹೇಳಿದಾಯಿತು, ನಾನು ನೋಡ್ಕೊಳ್ತೇನೆ, ರಕ್ತದ ಗದೆ ನನಗೆ ಬಿಡು. ಮುಂದೆ ಮತ್ತೆ ಯುದ್ಧವನ್ನು ಪ್ರಾರಂಭ ಮಾಡಿದರು. ಇತ್ಯುಕ್ತ್ವಾ ತಾಂ ತತೋ ದೇವಿ ಶೂಲೇನಾಭಿಜಘಾನತಾಂ ಮುಖೇನ ಕಾಲಿ ಜಗೃಹೇ ರಕ್ತಬೀಜಸ್ಯ ಶೋಣಿತಂ. ಈ ರೀತಿ ಹೇಳಿದಂತಹ ಚಂಡಿಕಾದುರ್ಗ ತಾನು ತನ್ನ ಶೂಲದಿಂದ ಅವನಿಗೆ ಹೊಡಿಲಿಕ್ಕೆ ಶುರು ಮಾಡಿದ್ಲಂದು, ಚುಚ್ಚಲಿಕ್ಕೆ ಶುರು ಮಾಡಿದ್ಲು ರಕ್ತ ಬೀಜಾಸುರನಿಗೆ. ರಕ್ತ ಬೀಜಾಸುರನ ಮೈಯಿಂದ ರಕ್ತ ಹೊರಹೊಮ್ಮಲಿಕ್ಕೆ ಶುರುವಾಯಿತು. ಆದರೆ ಚಾಮುಂಡಿ ಇದ್ದಾಳಲ್ವ ಕೆಳಗೆ ನಾಲಿಗೆಯನ್ನು ಚಾಚಿಕೊಂಡು ಕೂತಿದ್ದಾಳೆ, ಅವಳು ರಕ್ತದ ಬಿಂದು ನೆಲಕ್ಕೆ ಬೀಳುವುದಕ್ಕಿಂತ ಮುಂಚೆಯೇ ತಾನು ಅದನ್ನು ಚಪ್ಪರಿಸಿಬಿಟ್ಲು, ಆ ಎಲ್ಲ ರಕ್ತವನ್ನು ತಾನು ಹೀರ್ತಾ ಇದ್ದಾಳಂತ ಒದ್ದೇ ಸಮನೆ. ತಥೋ ಸಾವ ಜಗಾನಾಥ ಗದಯ ತತ್ರ ಚಂಡಿಕಾಂ ನಚಾಸ್ಯ ವೇದನಾಂ ಚಕ್ರೇ ಗದ ಪಾತೋಲ್ಪಿಕಾಮಪಿ. ಕೋಪ ಬಂದು ರಕ್ತ ಬೀಜಾಸುರನಿಗೆ ತನ್ನ ಗದೆಯಿಂದ ತೆಗೆದು ದೇವಿಗೆ ಹೊಡೆದಂತೆ. ಏನಾಗಲಿಲ್ಲ ಅದನ್ನು ದೇವಿಗೆ, ಸ್ವಲ್ಪವೂ ವೇದನೆಯೇ ಆಗಲಿಲ್ಲ ಅಂತ ಹೇಳ್ತಾರೆ. ತಸ್ಯಾಹ ತಸ್ಯ ದೇಹಾತ್ತು ಬಹು ಶುಶ್ರಾವ ಶೋಣಿತಂ ಯತಸ್ತತಸ್ತದ್ವಕ್ತ್ರೇಣ ಚಾಮುಂಡಾ ಸಂಪ್ರತೀಚ್ಛತಿ. ನಂತರ ದೇವಿ ಮತ್ತಷ್ಟು ಹೊಡೆದ್ಲು ಇವನಿಗೆ, ಮತ್ತಷ್ಟು ರಕ್ತ ಬಂತು. ಚಂಡಿಕಾ ತಾನು ಪಾನ ಮಾಡ್ತಾ ಇದ್ದಾಳೆ, ಅಷ್ಟು ಮಾತ್ರ ಅಲ್ಲ, ಇವ ಉಳಿದ ದೇವಿಯರು ತಾವು ಇವನ ಮೇಲೆ ತಮ್ಮ ಆಯುಧಗಳನ್ನೆಲ್ಲ ಪ್ರಹಾರ ಮಾಡಲಿಕ್ಕೆ ಪ್ರಾರಂಭವನ್ನು ಮಾಡಿದ್ರಂತೆ. ವಾರಾಹಿ ವಜ್ರಾಯುಧದಿಂದ, ವೈಷ್ಣವಿ ಚಕ್ರದಿಂದ, ಈ ರೀತಿ ಒಬ್ಬೊಬ್ಬರು ತಮ್ಮ ಆಯುಧದಿಂದ ಇವನಿಗೆ ಹೊಡಿತಾ 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 ಸಂಪೂರ್ಣ ಇವನ ರಕ್ತ ಎಲ್ಲ ಹೊರಗೆ ಬಂತಂತೆ. ರಕ್ತ ಎಲ್ಲ ಬಂದು ನೀರಕ್ತನಾಗಿ, ಅಂದೇಳಿ ರಕ್ತವೇ ಇಲ್ಲನಾಗಿ, ಇಲ್ಲದವನಾಗಿ ಧೊಪ್ಪ ಕೆಳಗೆ ಬಿದ್ದು ಸತ್ಯ ಹೋದ ರಕ್ತ ಬೀಜಾಸುರ. ಅಂದರೆ ಈ ರೀತಿ ಅವನನ್ನು ಸಾಯಿಸ್ಲಿಕ್ಕೆ ಸಾಧ್ಯ ಉಂಟು ಅಂತ ಯೋಚಿಸ್ಲಿಕ್ಕೂ ಸಾಧ್ಯ ಇಲ್ಲ ಬೇರೆಯವ್ರ ಕೈಯಿಂದ. ಆ ರೀತಿ ದೇವಿ ಆ ರಕ್ತ ಬೀಜಾಸುರನ ಉಳಿದ ರಕ್ತ ಬೀಜಾಸುರರ ಸಂತಾನ ಏನು ಹುಟ್ಟುಕೊಂಡಿತ್ತು ಆ ಎಲ್ಲ ರಕ್ತ ಬೀಜಾಸುರರನ್ನು ತಾನು ಮುಗಿಸಿದ್ದು. ಹೀಗೇನೆ ಯಾರ ರಕ್ತವೂ ಕೆಳಗೆ ಬೀಳದಾಗೆ ತಾನು ಮುಗಿಸಿ ಆ ಇಡೀ ಲೋಕಕ್ಕೆ ಒಮ್ಮೆ ನೆಮ್ಮದಿಯನ್ನು ತಂದುಕೊಟ್ಲಂತೆ. ಎಷ್ಟರ ಮಟ್ಟಿಗೆ ನೆಮ್ಮದಿ ಉಂಟಾಯಿತು ಅಂತ ಹೇಳಿದರೆ, ಯಾವಾಗ ರಕ್ತ ಬೀಜಾಸುರ ಸತ್ತ, ತತಸ್ತೇ ಘರ್ಷ ಮಧುಲಂ ಅವಾಪು ಸ್ತ್ರಿದಶಾ ನೃಪ ತೇಷಾ ಮಾತೃಗಣೋ ಜಾತೋ ನನರ್ಥ ಸೃಂಗಮದೋದ್ಧತಃ ಅಂತ ಹೇಳ್ತಾರೆ. ಎಲ್ಲ ದೇವತೆಗಳು ನರ್ತನವನ್ನು ಮಾಡ್ತಾ ಇದ್ದಾರೆಂದು ಖುಷಿಯಿಂದ, ಹೋ ರಕ್ತ ಬೀಜಾಸುರ ಸತ್ತೋದ, ರಕ್ತ ಬೀಜಾಸುರ ಸತ್ತೋದ ಅಂತ. ಯಾಕಂದರೆ ದೇವತೆಗಳಿಗೂ ಏನು ಮಾಡಲಿಕ್ಕಾಗಿರಲಿಲ್ಲ, ಇಂದ್ರಾದಿ ದೇವತೆಗಳಿಗೂ. ಅವಳನ್ನು ದೇವಿ ಇಷ್ಟು ಅನಾಯಾಸವಾಗಿ ಮುಗಿಸಿದ್ದಲ್ವಾ. ಈ ರೀತಿ ದೇವತೆಗಳಲ್ಲಿ ನರ್ತನ ಮಾಡ್ತಾ ಇದ್ರೆ ಅವರೊಟ್ಟಿಗೆ ಈ ಮಾತೃಕಾ ದೇವತೆಗಳೇನಿದ್ದಾರೆ ಅವರು ತಾವು ನರ್ತನವನ್ನು ಮಾಡಿದರಂತೆ. ಈ ವೈಷ್ಣವಿ ವಾರಾಹಿ ಮಹೇಶ್ವರಿ ಮುಂತಾದವರು ತಾವು ಕೂಡ ನರ್ತನ ಮಾಡಲಿಕ್ಕೆ ಶುರು ಮಾಡಿದರಂತೆ. ಈ ರೀತಿ ದೈತ್ಯ ಸೈನ್ಯವನ್ನು ಮತ್ತೆ ಹೊಡೆದು ಹೊಡೆದಾಗ್ತಾ ಇದ್ದಾರೆ. ಆಗ ನಿಶುಂಭ ನೋಡಿದ, ನಿಶುಂಭ ನೋಡಿದವನೇ ತಾನು ಮುಂದೆ ಯುದ್ಧಕ್ಕೆ ಬಂದ ದೇವಿಯ ಬಳಿ. ಹನ್ಯಮಾನಂ ಮಹಾಸೈನ್ಯಂ ವಿಲೋಕಾಮರ್ಷ ಮುದ್ವಹನ್ ಅಭ್ಯಧಾವನ್ ನಿಶುಂಭೋದ ಮುಖ್ಯಯ ಅಸುರ ಸೇನೆಯ. ಮುಖ್ಯವಾದಂತಹ ಅಸುರ ಸೈನ್ಯ ಇದೆ ದೈತ್ಯ ಸೇನಾ, ಅದರಿಂದ ತಾನು ದೇವಿಯ ಹತ್ರ ಬಳಿ ಯುದ್ಧಕ್ಕೆ ಬಂದ. ಆಜಗಾಮಮ ನಿಹಂತುಂ ಚಂಡಿಕಾಂ ಕೋಪಾತ್ ಕೃತ್ವ ಯುದ್ಧಂತು ಮಾತೃಭಿಃ ತಥೋ ಯುದ್ಧಮತಿ ವಾಸೀ ದೇವ್ಯಾ ಶುಂಭ ನಿಶುಂಭಯೋ ಶರವರ್ಷ ಮತೀವೋಗ್ರಂ ಮೇಘಯೋರಿವ ವರ್ಷತೋ ಚಿಚ್ಛೇದಾಸ್ತಾಂಶರಾಂತಾಭ್ಯಾಂ ಚಂಡಿಕಾ ಸ್ವಶರೋತ್ಕರೈಃ ತಾಡಯಾಮಾಸ ಚಾಂಗೇಶು ಶತ್ರೌಘೈರಸುರೇಶ್ವರೌ ಅಂತ ಹೇಳ್ತಾರೆ.
ಇವನು ಬಾಣಗಳ ಮಳೆಯನ್ನು ಸುರಿಸ್ತಾ ಇದ್ದಾನೆ. ದೇವಿ ಅದೆಲ್ಲವನ್ನು ತಾನು ನಾಶ ಮಾಡ್ಕೊಂಡು ಮಾಡಿಕೊಂಡು ಅವನ ಇದು ಬಿಲ್ಲನ್ನೇ ಮುರಿದು ಹಾಕಿಬಿಟ್ಲು. ಮುಂದೆ ಖಡ್ಗವನ್ನು ಹಿಡ್ಕೊಂಡು ಬಂದಂತೆ. ನಿಶುಂಭೋ ನಿಶಿತಂ ಖಡ್ಗಂ ಚರ್ಗಂ ಚರ್ಮತಾದಾಯ ಸುಪ್ರಭಂ. ಖಡ್ಗವನ್ನು ಹಿಡ್ಕೊಂಡು ಬಂದ. ಹಿಡ್ಕೊಂಡು ಬಂದವನೇ ಅತಾಡಯದ್ ಮೂರ್ಧಿ ಸಿಂಹಂ ಸಿಂಹಂ ದೇವ್ಯಾ ವಾಹನಮುತ್ತಮಂ. ದೇವಿಯ ವಾಹನ ಏನಿದೆ, ಉತ್ತಮವಾದ ವಾಹನ, ಆ ಸಿಂಹಕ್ಕೆ ತಾನು ಹೊಡೆದನಂತೆ. ತಾಡಿತೇ ವಾಹನೇ ದೇವಿ ಕ್ಷುರಪ್ರೇಣಾಸಿ ಮುತ್ತಮಂ ನಿಶುಂಭಸ್ಯಾಸು ಚಿಚ್ಛೇದ ಚರ್ಮ ಚಾಟ್ಪ್ಯಷ್ಟ ಚಂದ್ರಕಂ. ಯಾವಾಗ ಈ ರೀತಿ ಸಿಂಹಕ್ಕೆ ಹೊಡೆದ, ಅದರಿಂದ ಅತ್ಯಂತ ಕ್ರುದ್ಧಳಾದಂತಹ ದೇವಿ ಏನಿದ್ದಾಳೆ, ತಾನು ಸಣ್ಣ ರೀತಿಯ ಒಂದು ಕತ್ತಿ ಕ್ಷುರಪ್ರ ಅಂತ ಕರೀತಾರೆ, ಅದರಿಂದಾಗಿ ಅವನ ಖಡ್ಗವನ್ನು ಅವನ ಗುರಾಣಿ ಇದನ್ನು ನಾಶ ಮಾಡಿಬಿಟ್ಲಂತೆ. ಭಿನ್ನೇ ಚರ್ಮಣಿ ಖಡ್ಗೇತ ಶಕ್ತಿಂ ಚಿಕ್ಷೇಪ ಸೋ ಸುರ ಶಕ್ತ್ಯಾಯುಧವನ್ನ ಎಸ್ತ ದೇವಿಯ ಮೇಲೆ ನಿಶುಂಭ. ತಾಮಪ್ಯಸ್ವಧಿದ ಚಕ್ರೆ ಚಕ್ರೇಣ ತನ್ನ ಚಕ್ರ ಏನಿದೆ ಅದರಿಂದ ಆ ಶಕ್ತ್ಯಾಯುಧವನ್ನು ತುಂಡು ತುಂಡು ಮಾಡಿದ್ಲಂತೆ. ಕೋಪಾಧ್ಮಾತೋ ನಿಶುಂಭೋದ ಶೂಲಂ ಚಗ್ರಾಹ ವಾತಾನವಃ ಆಯಾಂತಂ ಮುಷ್ಟಿಪಾತೇನ ದೇವಿ ತಚ್ಚಾಪ್ಯ ತೂರ್ಣಯತ್. ತಾನು ಶೂಲವನ್ನು ಹಿಡ್ಕೊಂಡು ದೇವಿಯ ಮೇಲೆ ಪ್ರಯೋಗ ಮಾಡಬೇಕು ಅಂತ ತಾನು ಎತ್ತುಕೊಂಡು ಬರ್ತಾ ಇದ್ದಾನಂತೆ. ಆ ಶೂಲವನ್ನೇ ತುಂಡು ಮಾಡಿ ಹಾಕಿದ್ದು ದೇವಿ. ಅಥಾದಾಯ ಗದಾಂ ಸೋಪಿ ಚಿಕ್ಷೇಪ ಚಂಡಿಕಾಂ ಪ್ರತಿ ಸಾಪಿ ದೇವ್ಯಾ ತ್ರಿಶೂಲೇನ ಭಿನ್ನ ಭಸ್ಮತ್ವ ಮಾಗತ. ಗದೆಯನ್ನು ಎಸೆದ ದೇವಿಯ ಮೇಲೆ. ದೇವಿ ತನ್ನ ತ್ರಿಶೂಲವನ್ನು ಎಸೆದು ಅದನ್ನು ಭಸ್ಮ ಮಾಡಿಬಿಟ್ಲನು ಆ ಗದೆಯನ್ನು ಕೂಡ. ತತಃ ಪರಶುಹಸ್ತಂ ದಮಾಯಾಂತಂ ದೈತ್ಯ ಪುಂಗವಂ ಆಹತ್ಯ ದೇವಿ ಬಾಣೋಘೈರಪಾತಯತ ಭೂತಲೆ. ಕೊಡ್ಲಿ ಹಿಡ್ಕೊಂಡು ಬರ್ತಾ ಇದ್ದಾನೆ, ಕೊಚ್ಚಿ ಹಾಕಿಬಿಡ್ತೇನೆ ಅಂತ. ದೇವಿಯಾದರೂ ಅವನಿಗೆ ಹೊಡೆದು ತನ್ನ ಬಾಣಗಳ ಸಮೂಹದಿಂದ ಅವನಿಗೆ ಗಾಯ ಮಾಡಿ ಭೂಮಿ ಮೇಲೆ ಬಿದ್ದು ಮೂರ್ಛೆಗೊಳಿಸಿಬಿಟ್ಲು ನಿಶುಂಭನನ್ನು. ಯಾವಾಗ ನಿಶುಂಭ ಮೂರ್ಛೆ ತಪ್ಪಿ ಕೆಳಗೆ ಬಿದ್ದ, ಆಗ ಹೋ ತನ್ನ ಸಹೋದರ ಬಿದ್ದಿದ್ದಾನೆ ಅಂತ ಎಣಿಸಿ ಶುಂಭ ತಾನು ಯುದ್ಧಕ್ಕೆ ಬರ್ತಾ ಇದ್ದಾನಂತೆ. ಸರತಸ್ತ ತದಾ ತುಚ್ಚೈಹಿ ಗೃಹೀತ ಪರಮಾಯುಧೈ ಭುಜೈಹಿ ಅಷ್ಟಾಭಿರತುಲೈಹಿ ವ್ಯಾಪ್ಯಾ ಶೇಷಂ ಬಭೋ ನಭ. ಇಡೀ ಆಕಾಶವನ್ನು ವ್ಯಾಪಿಸಿಕೊಂಡು ಶುಂಭ ಬರ್ತಾ ಇದ್ದಾನಂತೆ. ಎಂಟು ಕೈಯಿಂದ ಕೂಡಿಕೊಂಡು ಶುಂಭ ಬರ್ತಾ ಇದ್ದಾನಂತೆ ಯುದ್ಧ ಮಾಡಲಿಕ್ಕೋಸ್ಕರ. ತಮಾಯಾಂತಂ ಸಮಾಲೋಕ್ಯ ದೇವಿ ಶಂಖಮವಾಧಯತು. ಮುಖ್ಯ ಯುದ್ಧ ಪ್ರಾರಂಭ ಆಗಿದೆ ಈಗ. ಶುಂಭಾಸುರನಿಗೂ ಚಂಡಿಕೆಗೂ ಮೊದಲು ಶಂಖನಾದವನ್ನು ಮಾಡಿದ್ಲಂತೆ. ಶಂಖವನ್ನು ಯಾಕೆ ಊದುದು ಅಂತ ಹೇಳಿದ್ರೆ, ಶಂಖದ ಧ್ವನಿಯೇ ಶತ್ರುಗಳ ಮನಸ್ಸಿನಲ್ಲಿ ಭಯವನ್ನು ಉಂಟು ಮಾಡುತ್ತದೆ, ಅದಕ್ಕೋಸ್ಕರ ಶಂಖನಾದವನ್ನು ಮಾಡಿದ್ಲು. ಜಾ ಶಬ್ದಂ ಚಾಪಿ ಧನುಷಶ್ಚಕಾರಾತೀವ ದುಸ್ಸಹಂ. ತನ್ನ ಧನುಸ್ಸೇನಿದೆ ಅದನ್ನು ಒಬ್ಬ ಹಗ್ಗವನ್ನು ಎಳೆದ್ಲಂತೆ, ಅದರ ಠೇಂಕಾರ ದಿಕ್ಕು ವಿದಿಕ್ಕುಗಳಲ್ಲಿ ಸೇರಿ ಹೋಯ್ತಂತೆ. ಪೂರಯ ಮಾಸಕ ಕುಭೋ ನಿಜ ಘಂಟಾ ಸ್ವನೇನ ಚ. ತನ್ನ ಕೈಯಲ್ಲಿ ಘಂಟೆ ಏನಿದೆ, ಘಂಟೆಯನ್ನು ಬಾರಿಸಿದ್ಲಂತೆ ದೇವಿ. ಸಮಸ್ತ ದೈತ್ಯ ಸೈನ್ಯಾನಾಂ ತೇಜೋ ವಧವಿಧಾಯಿನ. ಎಲ್ಲ ಶಬ್ದಗಳು ಕೂಡ ದೈತ್ಯರ ಒಳಗೆ ಭಯವನ್ನು ಉಂಟು ಮಾಡ್ತಾ ಇದೆಯಂತೆ. ಸಿಂಹವಾದರೂ ತಾನು ಕೂಡ ಜೋರಾಗಿ ಗರ್ಜನೆಯನ್ನು ಮಾಡಿದ್ರಂತೆ. ಈ ಶುಂಭ ಯುದ್ಧಕ್ಕೆ ಬರ್ತಾ ಇರಬೇಕಾದ್ರೆ ಇಷ್ಟಾಗಬೇಕಾದ್ರೆ ತತಕ್ಕಾಲಿ ಸಮತ್ಪತ್ಯ ಗಗನಂ ಕ್ಷ್ಮಾಮತಾಡಯತ್ ಕರಾಭ್ಯಾಂ ತನ್ನಿನಾದೇನ ಪ್ರಾಕ್ಸ್ವನಾಸ್ತೇ ತಿರೋಹಿತ. ಇಷ್ಟಾಗುವಾಗ ಚಾಮುಂಡಿ ಇದ್ದಾಳಲ್ವಾ, ಅವಳು ನೋಡಿದ್ಲಂದು ಶುಂಭ ಬರ್ತಾ ಇರೋದು, ಅವಳಿಗೆ ಎಷ್ಟು ಖುಷಿ ಆಯಿತು ಅಂತ ಹೇಳಿದರೆ, ತನ್ನ ಎರಡು ಕೈ ಇದೆಯಲ್ವಾ, ಎರಡು ಕೈಯಲ್ಲಿ ಒಮ್ಮೆ ಭೂಮಿಗೆ ತಡ್ತಾಳೆ ಅಂತ ಒಮ್ಮೆ ಆಕಾಶಕ್ಕೆ ತಡ್ತಾಳೆ ಅಂತ ಭೂಮಿಗೆ ತಡ್ತಾಳೆ. ಆ ರೀತಿ ಆ ಕಾಳಿ ಅಥವಾ ಚಾಮುಂಡಿ ಇವಳು ಈ ರೀತಿ ತಟ್ಟುತ್ತಾ ಇದ್ರೆ, ತನ್ನ ಕೈಗಳನ್ನು ಹೀಗೆ ಭೂಮಿಗೆ ತಟ್ಟುದು ಆಕಾಶಕ್ಕೆ ತಡ್ತಾ ಇದ್ರೆ, ಉಳಿದ ಎಲ್ಲ ಶಬ್ದಗಳು ಈ ಶಬ್ದದ ಮುಂದೆ ಕರಗಿ ಹೋಯ್ತಂತೆ. ಅಷ್ಟು ಭಯಂಕರವಾಗಿ ಇವಳು ಚಾಮುಂಡಿ ತಾನು ಶಬ್ದವನ್ನು ಮಾಡ್ತಾ ಇದ್ದಾಳಂತೆ. ಅಟ್ಟ ಅಟ್ಟ ಹಾಸಮ ಶಿವಂ ಶಿವದೂತಿ ಶಕಾರ. ಇನ್ನು ಶಿವದೂತಿ ಇದ್ದಾಳಲ್ವಾ, ಆ ಶಿವದೂತಿ ಶುಂಭ ಬರ್ತಾ ಇರೋದನ್ನು ನೋಡಿ ಒಮ್ಮೆ ತಾನು ಕೂಗಲಿ ಪ್ರಾರಂಭ ಮಾಡಿದ್ಲಂತೆ. ಬರೀ ಅಟ್ಟಹಾಸ ಅಲ್ಲ, ಅಟ್ಟ ಅಟ್ಟಹಾಸ ಅಂತ ಹೇಳ್ತಾರೆ, ಅಂತೇಳಿದ್ರೆ ಭಯಂಕರವ ಆಹಾಹಾ ಅಂತೇಳಿದ್ರೆ ಅದನ್ನು ಕೇಳಿದ್ರೆಲ್ಲ ಮುರ್ಚೆ ತಪ್ಪಿ ಬೀಳಬೇಕು. ಆ ರೀತಿ ಶಿವನು ಶಿವದೂತಿ ತಾನು ಭಯಂಕರವಾಗಿ ಗರ್ಜನೆಯನ್ನು ಮಾಡ್ತಾ ಇದ್ದಾಳಂತೆ. ದುರಾತ್ಮನ್ ತಿಷ್ಠ ತಿಷ್ಠೇತಿ ವ್ಯಾಜಹಾರಾಂಬಿಕಾ ತದಾ ತದಾ ಜಯೇತ್ಯಭಿಹಿತಂ ದೇವೇರಾಕಾಶ ಸಂಸ್ಥಿತೈ. ಚಂಡಿಕಾ ದುರ್ಗ ಹೇಳ್ತಾಳೆ, ಏ ದುರಾತ್ಮ ನಿಲ್ಲು ನಿಲ್ಲು, ಇಲ್ಲಿವರೆಗೆ ನೀನು ಮಾಡಿದ ಎಲ್ಲ ಅನ್ಯಾಯ ಸಾಕು, ಇನ್ನೂ ನಿನಗೆ ಬುದ್ಧಿಯನ್ನು ಕಲಿಸ್ತೇನೆ ಅಂತ ಹೇಳಿದರೆ ಮೇಲೆ ದೇವತೆಗಳೆಲ್ಲರೂ ದೇವಿಯನ್ನು ಸ್ತೋತ್ರ ಮಾಡ್ತಾ ಇದ್ದಾರಂತೆ. ದೇವಿ ಇವನೇ ನಮಗೆ ನಾಶ ಮಾಡಬೇಕಾಗಿರೋದು, ಈ ಶುಂಭಾಸುರನನ್ನೇ ನೀನು ನಾಶ ಮಾಡಬೇಕಾಗಿರುವುದು ಅಂತ. ತತಸ್ಸ ಚಂಡಿಕಾ ಕ್ರುದ್ಧ ಶೂಲೇನಾಭಿ ಶುಂಭಮುಕ್ತಾಂ ಶರಾನ್ ದೇವಿ ಶುಂಭಸ್ತತ್ ಪ್ರಹಿತಾನ್ ಶರಾನ್
ಚಿಚ್ಛೇದ ಸ್ವಶಿರೇರುಗ್ರೇ ಶತಶೋಥ ಸಹಸ್ರಶಃ. ಅವನು ದೇವಿಯ ಮೇಲೆ ಸಾವಿರಾರು ಬಾಣಗಳನ್ನೆಸೆದ. ದೇವಿ ಅವುಗಳನ್ನು ತುಂಡು ಮಾಡಿ ತಾನು ಸಾವಿರಾರು ಬಾಣಗಳನ್ನು ಎಸೆದ್ಲು ಶುಂಭನ ಮೇಲೆ. ಶುಂಭ ಅವುಗಳನ್ನೆಲ್ಲ ತಾನು ನಾಶ ಮಾಡಿದ, ಅದನ್ನು ತಾನು ತುಂಡು ಮಾಡಿ. ಯಾಕಂದ್ರೆ ಇವನೇನು ಸಾಮಾನ್ಯದವನೇನಲ್ಲ, ತಾನು ಆ ಎಲ್ಲ ಬಾಣಗಳನ್ನು ತುಂಡು ಮಾಡಿ ಮತ್ತೆ ಈ ರೀತಿ ಇವರಿಬ್ಬರಿಗೆ ಭಯಂಕರ ಘನಘೋರವಾದಂಥ ಯುದ್ಧ ನಡೀತಾ ಇದೆ ಅಂದ್ರೆ ಶುಂಭನಿಗೂ ಹಾಗೂ ದೇವಿಗೂ. ತತಸ್ಸ ಚಂಡಿಕಾ ಗೃತ್ತ ಶುಭೇ ಶೂಲೇನ ಬಿಜಗಾನತ. ದೇವಿಗೆ ಸಿಟ್ಟು ಬಂತು, ತನ್ನ ತ್ರಿಶೂಲ ಏನಿದೆ ತ್ರಿಶೂಲದಿಂದ ತೆಗೆದು ಹೊಡೆದ್ಲಂತೆ ಶುಂಭನಿಗೆ. ಶುಂಭ ಭೂಮಿಯಲ್ಲಿ ಬಿದ್ದು ಮೂರ್ಛೆ ತಪ್ಪಿ ಹೋದ. ಯಾವಾಗ ಶುಂಭ ಮೂರ್ಛೆ ತಪ್ಪಿ ಕೆಳಗೆ ಬಿದ್ದ, ತಮ್ಮ ಎದ್ದ ಮೇಲೆ. ಅವನು ಮೂರ್ಛೆ ತಪ್ಪಿ ಬಿದ್ದಿದೆ ಇಲ್ಲಿವರೆಗೆ ನಿಶುಂಭ. ನಿಶುಂಭ ಇವಾಗ ಮೇಲಕ್ಕೆದ್ದ, ಸ್ವಲ್ಪ ಎದ್ದವನೇ ಅವನು ಕೂಡಲೇ ದೇವಿಯೊಟ್ಟಿಗೆ ಯುದ್ಧಕ್ಕೆ ಸನ್ನದನಾದ. ಶುಂಭ ಇನ್ನು ಮೂರ್ಛೆ ತಪ್ಪಿ ಬಿದ್ದಿದ್ದಾನೆ, ನಿಶುಂಭ ಎದ್ದವನೇ ಯುದ್ಧಕ್ಕೆ ನಿಂತ. ಎಷ್ಟು ತಥೋ ನಿಶುಂಭ ಸಂಪ್ರಾಪ್ಯ ಚೇತನ ಮಾತ್ರ ಕಾರ್ಮುಖ ಆಜಗಾನ ಶರೇರ್ ದೇವೀಂ ಕಾಲೀಂ ಕೇಸರಿಣಂ ತಥಾ ಪುನಶ್ಚ ಕೃತ್ವ ಬಾಹೂನಾಮಯುತಂ ಧನುಜೇಶ್ವರ. ತಾನು ಎದ್ದವನೇ ಆ ಚಂಡಿಕೆಯ ವಾಹನ ಸಿಂಹಕ್ಕೆ ಹೊಡೆದಂತೆ ಕಾಳಿ ಹೊಡಿಲಿಕ್ಕೆ ಶುರು ಮಾಡಿದ್ದಂತೆ ನಿಶುಂಭ. ಎಷ್ಟು ಕೈ ತಗೊಂಡಿದ್ದಾನೆ ಇವಾಗ ಅಂತ ಹೇಳಿದರೆ 10,000 ಕೈಯಿಂದ ಯುದ್ಧ ಮಾಡ್ತಾ ಇದ್ದಾನಂತೆ ದೈತ್ಯರು. ಆ ಗುರಿಗೆ ತಾಕತ್ತುಗಳು ಏನೇನೋ ಮಾಡ್ತಾರೆ ಅವರು. ಆ 10,000 ಕೈಯಿಂದ ಯುದ್ಧ ಮಾಡ್ತಾ ಇದ್ದಾನಂತೆ ಆ ನಿಶುಂಭ. ಪುನಶ್ಚಕೃತ್ವ ಚಕ್ರಾಯುತೇನ ದಿಜಿದ ಛಾತಯ ಮಾಸದ್ ಚಂಡಿಕಾ. 10,000 ಕೈಯಿಂದ 10,000 ಚಕ್ರಗಳನ್ನು ಪ್ರಯೋಗ ಮಾಡಿದ್ದೀನಿ. ಆ 10,000 ಚಕ್ರಗಳು ಗರಗರಗರಗರಗರಗರ ತಿರುಗುತ್ತಾ ದೇವಿ ಹತ್ರ ಬರ್ತಾ ಇದೆ, ಚಂಡಿಕಾ ದುರ್ಗ ಹತ್ರ ಬರ್ತಾ ಇದೆಯಂತೆ. ತಥೋ ಭಗವತಿ ಕೃದ್ಧ ದುರ್ಗಾ ದುರ್ಗಾತ್ತಿ ನಾಶಿನಿ ಚಿಚ್ಚೇದ ತಾನಿ ಶಸ್ತ್ರಾಣಿ ಚಕ್ರಾಣಿ ಸ್ವಶರೈ ಸಾಯಕಾನಿಶ್ಚತಾನ್. ದೇವಿ ಕೋಪಗೊಂಡವಳೆ, ಆ 10,000 ಚಕ್ರಗಳನ್ನು ತನ್ನ ಬಾಣದಿಂದ ತುಂಡು ಮಾಡಿ ಹಾಕಿದ್ಲಂತೆ. ಅಷ್ಟು ಮಾತ್ರ ಅಲ್ಲ, ಅವನ ಮೇಲೆ ಇನ್ನೂ ಕೆಲವು ಬಾಣಗಳನ್ನು ತಾನೆಸೆದ್ಲಂತೆ. ತಥೋ ನಿಶುಂಭೋ ವೇಗೇನ ಗದಾ ಮಾದಾಯ ಚಂಡಿಕಾಂ ಅಭ್ಯದಾವತ ವೈಹಂತುಂ ದೈತ್ಯ ಸೈನ್ಯ ಸಮಾವೃತ. ದೈತ್ಯರಿಂದ ಕೂಡಿಕೊಂಡಂತಹ ನಿಶುಂಭ ಕೋಪದಿಂದ ದೇವಿಯ ಮೇಲೆ ಗದೆಯನ್ನು ಹಿಡ್ಕೊಂಡು ಮುನ್ನುಗ್ಗಿ ಬರ್ತಾ ಇದ್ದಾನೆ, ಹೊಡೆದಾಕ್ಬಿಡ್ತಾನೆ ಅಂತ. ತಸ್ಯಾಪತತ ಏವಾಶು ಗದಾಂ ಚಿಚ್ಛೇದ ಚಂಡಿಕಾ ಖಡ್ಗೇನ ಶಿತಧಾರೇಣ ಸಚ ಶೂಲಂ ಸಮಾದದೆ. ಹತ್ತಿರ ಬರ್ತಾ ಇರುವವನನ್ನು ತನ್ನ ಖಡ್ಗದಿಂದ ತೆಗೆದು ಹೊಡೆದ್ಲಂತೆ ಗದೆಗೆ. ಗದೆ ನುಚ್ಚು ನೂರು ಆಗೋಯ್ತಂತೆ. ಮತ್ತೆ ಶೂಲವನ್ನು ಹಿಡ್ಕೊಂಡು ಬರ್ತಾ ಇದ್ದಾನಂತೆ ಅವನು. ಶೂಲಹಸ್ತಂ ಸಮಾಯಾಂತಂ ನಿಶುಂಭ ಮಮರಾರ್ದನಂ ಹೃದಿ ವಿವ್ಯಾದ ಶೂಲೇನ ವೇಗ ವಿದ್ಯೇನ ಚಂಡಿಕಾ. ತನ್ನ ಬಳಿ ಶೂಲವನ್ನು ಹಿಡ್ಕೊಂಡು ಬರ್ತಾ ಇರುವಂತಹ ಶಿಶುಂಭನನ್ನ ನಿಶುಂಭನನ್ನ ದೇವಿ ನೋಡಿ, ನಿನ್ನ ಹತ್ರ ಅಲ್ಲ ತ್ರಿಶೂಲ ಇರುವುದು, ನನ್ನ ಹತ್ರ ಅಂತ ತಿಳ್ಕೊಂಡವಳೆ ಆ ತ್ರಿಶೂಲವನ್ನು ತೆಗೆದು ಅವನಿಗೆ ಎದೆಗೆ ಹಾಕಿ ತಾನು ಚುಚ್ಚಿದಾಳದು. ಯಾವಾಗ ಎದೆಗೆ ಹಾಕಿ ಚುಚ್ಚಿದ್ಲು ಸತೋದ ಅಂತ ತಿಳ್ಕೊಂಡ್ರ ಇಲ್ಲ ನಿಶುಂಭ. ಇಲ್ಲಿನ್ನೊಂದು ವಿಚಿತ್ರ, ಯಾಕಂದ್ರೆ ನೋಡಿ ಎಂತೆಂಥ ವಿಚಿತ್ರಗಳಿದ್ರೆ. ಭಿನ್ನಸ್ಯ ಸತ್ಯ ಶೂಲೇನ ಹೃದಯ ನಿಸೃತೋ ಪರಹ ಮಹಾಬಲೋ ಮಹಾವೀರ್ಯ ತಿಷ್ಠೇತಿ ಪುರುಷೋ ವದನ್. ಯಾವಾಗ ಎದೆಗೆ ಹಾಕಿ ಚುಚ್ಚಿದಾಳೆ ಆ ಎದೆಯಿಂದ ಇನ್ನೊಬ್ಬ ಬಂದ ಪುರುಷ. ಅವನು ಹೇಗಿದ್ದಾನೆ ಅಂತ ಹೇಳಿದ್ರೆ ಒಳ್ಳೆ ಬಲಿಷ್ಠನಾಗಿದ್ದಾನಂತೆ, ಮಹಾಶಕ್ತಿವಂತನಾಗಿದ್ದಾನಂತೆ. ಏ ನಿಲ್ಲು ನಿಲ್ಲು ಅಂತ ದೇವಿಗೆ ಹೇಳ್ಕೊಂಡು ಬರ್ತಾ ಇದ್ದಾನಂತೆ. ಅಂದ್ರೆ ನೋಡಿ ವಿಚಿತ್ರ, ಇವರಿಗೆ ಎಲ್ಲಿ ಹೊಡಿಬೇಕಲ್ವದ್ರೆ ಸಾಯಲ್ಲ ಇವುಗಳೆಲ್ಲ. ಈ ದೈತ್ಯರು ಅಂತ ಬಲಿಷ್ಠರಾದವರು. ತಸ್ಯ ನಿಷ್ಕ್ರಮದೋ ದೇವಿ ಪ್ರಹಸ್ಯ ಸ್ವನವದ್ದದ ಶಿರಚಿಚ್ಛೇ ಶಿರಚಿಚ್ಛೇದ ಖಡ್ಗೇನ ತಥೋ ಸಾವಪದದ್ಭುವಿ. ಅದು ನೋಡಿ ದೇವಿಗೆ ಇದೆಲ್ಲ ಲೆಕ್ಕವೇ ಅಲ್ಲ. ಇಡೀ ಜಗತ್ತನ್ನೇ ರಕ್ಷಣೆ ಮಾಡ್ತಾ ಇರುವವಳಿಗೆ ಇದೆಲ್ಲ ಯಾವ ಲೆಕ್ಕ? ನಗಾಡ್ಲಂತೆ, ಜೋರಾಗಿ ನಗಾಡ್ಲಂತೆ, ನನ್ನನ್ನೇ ಮೋಸ ಮಾಡಲಿಕ್ಕೆ ಈಗೆಲ್ಲ ಮಾಡ್ತೀರಾ ಅಂತ. ತನ್ನ ಖಡ್ಗ ಏನಿದೆ, ಖಡ್ಗದಿಂದ ಆಗತಾನೆ ಆ ಹೃದಯದಿಂದ ಹೊರಗೆ ಬಂದಿದ್ದಾನಲ್ವ ನಿಶುಂಭನ ಹೊರಗಿನಿಂದ, ಅವನನ್ನು ತಾನು ತೆಗೆದು ತುಂಡು ಮಾಡಿ ಹಾಕಿದ್ಲು. ಕೆಳಗೆ ಬಿದ್ದ, ಅಲೆ ಕೆಳಗೆ ಬಿದ್ದ, ಸತ್ತು. ತಸ್ಯ ನಿಷ್ಕ್ರ ತತಸಿಂಹಾಶ್ಚಖಾದೋಗ್ರದಂಷ್ಟ್ರಾಕ್ಷುಣ್ಣ ಶಿರೋಧರಾನ್ ಆಸುರಾನ್ ಸ್ತಾನ್ ತಥಾ ಕಾಲಿ ಶಿವದೂತಿ ತಥಾ ಸುರಾನ್. ಈ ಕಡೆಯಿಂದ ನಿಶುಂಭವಾಗ ಸತ್ತು ಬಿದ್ದ. ಯಾವಾಗ ಈ ಪುರುಷ ಸತ್ತು ಬಿದ್ದ, ನಿಶುಂಭನು ಸತ್ತು ಬಿದ್ದ. ಹೀಗೆ ನಿಶುಂಭನ ಸಂಹಾರ ಯಾವಾಗಾಯಿತು, ಉಳಿದ ಹಾಗೆ ಇಡೀ ಸೈನ್ಯವನ್ನು ದೇವಿ ತಾನು ಬಾಣಗಳನ್ನು ಬಿಟ್ಟು ನಾಶ ಮಾಡ್ತಾ ಇದ್ದಾಳಂತೆ. ಇನ್ನೊಂದು ಕಡೆಯಿಂದ ಅಸುರ ಅಂತಹ ಕಾಲಿ ಸಿಂಹ ಏನಿದೆ ದೇವಿಯ ವಾಹನ, ಅದು ಕೂಡ ದೈತ್ಯರನ್ನು ನಾಶ ಮಾಡ್ತಾ ಇದೆ. ಈ ಕಡೆಯಿಂದ ಶಿವದೂತಿ ತಾನು ನಾಶ ಅಲ್ಲ ತಿಂದೆ ಹಾಕ್ತಾ ಇದ್ದಾಳಂತೆ. ಕೌಮಾರಿ ಶಕ್ತಿ ನಿರ್ಭಿನ್ನ ಕೇಚಿನ್ನೇಶುರ್ ಮಹಾಸುರಾ.
ಕೌಮಾರಿ ತನ್ನ ಶಕ್ತಾಯುಧದಿಂದ ನಾಶ ಮಾಡ್ತಾ ಇದ್ದಾಳಂತೆ. ಬ್ರಹ್ಮಣಿ ಇದನ್ನ ಮಂತ್ರಪೂತೇನ ತೋಯೇ ನಾನೇ ನಿರಾಕೃತ. ಈ ಬ್ರಹ್ಮಾಣಿ ಹತ್ರ ಬರ್ಲಿಕ್ಕೆ ಹೆಸರಿತಾಳೆ ಇಲ್ಲ, ಯಾಕಂದ್ರೆ ಇವಳು ನೀರನ್ನು ಪ್ರೋಕ್ಷಣೆ ಮಾಡಿಬಿಟ್ರೆ ಸರಿ, ಮತ್ತೆ ಯುದ್ಧವೇ ಮಾಡ್ಲಿಕ್ಕಿಲ್ಲ. ಬೇರೆಯವ್ರ ಹತ್ರ ಆದ್ರೆ ಯುದ್ಧ ಆದ್ರೂ ಮಾಡ್ಬೋದು, ಇವಳ ಯುದ್ಧವೂ ಮಾಡ್ಲಿಕ್ಕೆ ಆಗಲ್ವಲ್ಲ. ಇವಳಾದ್ರೂ ತನ್ನ ಮಂತ್ರಪೂತವಾದ ಜಲ ಏನಿದೆ ಆ ಕಮಂಡಲುವಿನ ಜಲವನ್ನೇ ಪ್ರೋಕ್ಷಣೆ ಮಾಡಿ ಮಾಡಿ ಎಲ್ಲರನ್ನೂ ಕೂಡ ಶಕ್ತಿಹೀನರನ್ನಾಗಿ ಮಾಡಿ ಸಾಯಿಸ್ತಾ ಇದ್ದಾಳಂತೆ ಈ ಬ್ರಹ್ಮಾಣಿ. ಹೀಗೆ ಮಹೇಶ್ವರಿ ತನ್ನ ತ್ರಿಶೂಲದಿಂದ, ವಾರಾಹಿ ತನ್ನ ಕೋಡಿನಿಂದ, ನಾರಸಿಂಹಿ ತನ್ನ ಉಗುರಿನಿಂದ ಎಲ್ಲರನ್ನ ನಾಶನಾಶ ಮಾಡ್ತಾ ಇದ್ದಾರಂತೆ. ಕೇಚಿದ್ವಿನೇಶು ರಸುರಾಹ ಕೇಚಿನ್ ನಷ್ಟ ಮಹಾಹವಾತ್ ಭಕ್ಷಿತಾಶ್ಚಾಪರೇ ಕಾಲಿ ಶಿವದೂತಿ ಮೃಗಾಧಿಪೀಹಿ. ದೈತ್ಯರಲ್ಲಿ ಅನೇಕ ಮಂದಿ ನಾಶ ಆಗೋದ್ರು, ಕೆಲವರು ಮರೆಯೇ ಕಣ್ಮರೆ ಆಗೋಗ್ಬಿಟ್ರು. ಎಲ್ಲಿದ್ದಾರೆಂದೇನ ಗೊತ್ತಿಲ್ಲ, ಯಾಕೆ ಒಂದ ಶಿವದೂತಿ ಇಲ್ದಿರೆ ಚಾಮುಂಡಿ, ಇವರಿಬ್ಬರು ಒಳಗೆ ಸೇರ್ಕೊಂಡಿದ್ದಾರೆ. ಇಲ್ಲಿ ಇಲ್ವೇ ಇಲ್ಲ, ಯಾಕಂದ್ರೆ ಕಡೆಗೆ ಹೆಣಾದ್ರೂ ಸಿಗ್ಬೇಕಲ್ವಾ, ಅದು ಕೂಡ ಇಲ್ಲ, ಆ ರೀತಿ ಆಗೋದ್ರಂತೆ. ಹೀಗೆ ಆ ಇಡೀ ದೈತ್ಯರ ಸೈನ್ಯ ನಾಶ ಆಗುತ್ತಾ ಇದ್ರೆ ಇನ್ನೊಂದು ಕಡೆಯಿಂದ ಶುಂಭ ತಾನು ಬಂದ. ಈಗ ನಿಶುಂಭ ಸಂಹಾರ ಆದದ್ದನ್ನು ಕಂಡು ಶುಂಭ ಬಂದ. ಶುಂಭ ಬಂದವನೇ ದೇವಿಯನ್ನು ನೋಡ್ತಾನೆ, ದೇವಿಯನ್ನು ನೋಡಿ ಹೇಳ್ತಾನೆ, ಬಲಾವಲೇಪ ದುಷ್ಟೇತ್ವಂ ಮಾದರ್ ದುರ್ಗೆ ಗರ್ಭಮಾವಹ ಅನ್ಯಾಸಾಂ ಬಲಮಾಶ್ರಿತ್ಯ ಯುದ್ಧತೆ ಚಾತಿಮಾನಿನೇ. ಹೇ ಸಾಕು ಸಾಕು ನಿಲ್ಲಿಸು ಅಂತ ಹೇಳ್ತಾನೆ ಶುಂಭ. ಏನು ನೀನು ಭಾರಿ ಶಕ್ತಿಶಾಲಿಯಿಂದ ತಿಳ್ಕೊಂಡಿದ್ಯಾ, ಏನು ನಿನ್ನ ಶಕ್ತಿ ಇಲ್ಲ ಅಂತ. ಯಾಕೆಂದರೆ ಸಪೋರ್ಟ್ ಯಾರ್ಯಾರನ್ನು ಕರ್ಕೊಂಬಂದು ಇಟ್ಕೊಂಡಿದ್ಯಾ, ಯಾರ್ಯಾರೋ ಒಂದೊಂದು ರೀತಿ ಇದ್ದಾರೆ, ಬ್ರಹ್ಮನಾಗೆ ಶಿವನಾಗೆ ಅವರಾಗೆ ಇವರಾಗೆ, ಇವರನ್ನೆಲ್ಲ ಇಟ್ಕೊಂಡು ಏನು ನೀನು ಯುದ್ಧ ಮಾಡೋದು, ನಿನ್ನ ತಾಕತ್ ಏನಿಲ್ಲ. ಮತ್ತು ಎಲ್ಲರೂ ಇವರೇ ಸಪೋರ್ಟರ್ಸ್ ಇದ್ದಾರಲ್ವಾ, ಅವರಿಂದಾಗಿ ನೀನು ಯುದ್ಧ ಮಾಡ್ತಾ ಇದ್ದೆ ಹೊರತು ಸ್ವಂತವಾಗಿ ನಿನಗೇನು ತಾಕತ್ತಿಲ್ಲ ಅಂತೇಳಿ ಅವಳಿಗೆ ಆಕ್ಷೇಪವನ್ನು ಮಾಡ್ತಾನೆ ಶುಂಭಾಸುರ. ನಿನಗೇನು ತಾಕತ್ತಿಲ್ಲ ಅಂತ, ಅನ್ಯಾಸ ಬಲಮಾಶ್ರಿತ್ಯ, ಬೇರೆಯವರ ಸಪೋರ್ಟಿನಿಂದ ಬೇರೆಯವರ ಸಹಾಯದಿಂದ ನೀನು ಯುದ್ಧ ಮಾಡ್ತಾ ಇದ್ದೀಯಾ, ಭಾರಿ ಅಹಂಕಾರಿಯಾಗಿದ್ಯಾ, ನಾನೇ ಎಲ್ಲ ಮಾಡ್ತಾ ಇದ್ದೇನೆ ಅಂತ, ನಿನಗೇನು ತಾಕತ್ತಿಲ್ಲ ಅಂತ. ಅದಕ್ಕೆ ದೇವಿ ನಗತಾ ಹೇಳ್ತಾಳೆ, ಏಕೈವಾಹಂ ಜಗತ್ಯತ್ರ ದ್ವಿತೀಯ ಕಾಮ ಮಹಾಪರ. ಹೌದಾ, ಬೇರೆಯವರ ಬಲವನ್ನು ಆಶ್ರಯಿಸಿ ಯಾರು ನಮ್ಗೆ ಯಾರು ಇಲ್ವೇ ಇಲ್ಲ ನೋಡಿ, ಯಾವುದಾದ್ರೂ ಸೈನ್ಯ ಇನ್ನೇ ಬಂದಿದೆಯಾ, ಯಾವುದು ಬಂದಿಲ್ಲ, ನಾನೊಬ್ಬಳೇ ನಾನಿರೋದು, ಇನ್ಯಾರೂ ಇಲ್ಲ ಅಂತ ಹೇಳ್ತಾಳೆ ದೇವಿ. ಪಶ್ಯತಾಂ ದುಷ್ಟಮಯೇವ ವಿಷಂತ್ಯೋ ಮದ್ವಿಭೂತಯ. ನೋಡು ಇವರೆಲ್ಲ ನೀನು ಹೇಳ್ತಾ ಇರೋದಲ್ವಾ, ಇವರೆಲ್ಲ ನಿನಗೆ ಸಪೋರ್ಟ್ ಮಾಡ್ಲಿಕ್ಕೆ ಬಂದವರು, ಅವರಿಂದ ಬಲದಿಂದ ನೀನು ಯುದ್ಧ ಮಾಡ್ತಾ ಇದ್ದೀಯ ಅಂತ. ಇವರು ಯಾರು ಬೇರೆ ಅಲ್ಲ, ನಾನೇ ದೇವಿಯ ಸ್ಪಷ್ಟವಾಗಿದೆ. ಇದೆಲ್ಲ ನಂದೇ ರೂಪಗಳು, ನನ್ನ ವಿಭೂತಿ ರೂಪಗಳೇ ಇದೆಲ್ಲವೂ ಕೂಡ ಅಂತ ಹೇಳಿ ದೇವಿ ನೋಡು ಇವಾಗ ನೋಡು ಏನಾಗುತ್ತೆ ಅಂತ ದೇವಿ ಹೇಳಿದ್ದು. ಹೀಗೆ ಹೇಳಿದ ಕೂಡಲೇ ಆ ಎಲ್ಲ ಇಲ್ಲಿವರೆಗೆ ಏನು ಬೇರೆ 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 ರೂಪಗಳಿತ್ತು ಅದೆಲ್ಲ ಚಂಡಿಕಾ ದುರ್ಗೆ ಒಳಗೆ ಬಂದು ಸೇರಿಕೊಂಡು ಎಲ್ಲ ರೂಪಗಳು ನೋಡಿ, ಇಲ್ಲಿವರೆಗೆ ಆ ಉಳಿದ 9 ರೂಪಗಳೇನಿತ್ತು, 7 ಮಾತೃಕೆಯರು, ಶಿವದೂತಿ ಹಾಗೂ ಚಾಮುಂಡಿ, ಇದಿಷ್ಟು ಬಂದು ಮತ್ತು ದೇವಿಯೊಳಗೆ ಸೇರ್ಕೊಂಡು ಚಂಡಿಕಾ ದುರ್ಗೆಯೊಳಗೆ. ಅಂದರೆ ಇದೆಲ್ಲ ಚಂಡಿಕಾ ದುರ್ಗೆಯದ್ದೇ ರೂಪಗಳು ಅಂತ ಸ್ಪಷ್ಟ ಆಯಿತು. ಇನ್ಯಾರ್ಯಾರು ವಿಷ್ಣುವಿನ ಶಕ್ತಿ ಬಂದದ್ದು, ಶಿವನ ಶಕ್ತಿ ಬಂದದ್ದು, ದೇವಿಯದ್ದೇ ರೂಪಗಳೆಲ್ಲವೂ ಕೂಡ ಭಾಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾದದ್ದು. ದೇವಿ ಹೇಳ್ತಾಳೆ, ಅಹಂ ವಿಭೂತ್ಯ ಬಹುಭಿಹಿ ಇಹ ರೂಪೈರ್ಯದಾ ಸ್ಥಿತ ತತ್ಸಂಹೃತಂ ಮಯೈಕೈವ ತಿಷ್ಠಾಮ್ಯಾಜೋ ಸ್ಥಿರೋ ಭವ. ನೋಡು ನನ್ನದೇ ರೂಪಗಳು ಇಲ್ಲಿವರೆಗೆ, ಅದರೊಟ್ಟಿಗೆ ನಾನು ಯುದ್ಧ ಮಾಡ್ತಾ ಇದ್ದೆ, ನನ್ನ ಆ ವಿಭೂತಿ ರೂಪಗಳೊಂದಿಗೆ ಯುದ್ಧ ಮಾಡ್ತಾ ಇದ್ದೆ. ಈಗ ನೋಡು ಅದನ್ನೆಲ್ಲ ನಾನು ಸಂಹಾರ ಮಾಡಿಬಿಟ್ಟಿದ್ದೆ, ನಂತರ ಅದನ್ನೆಲ್ಲ ಉಪಸಂಹಾರ ಮಾಡಿಬಿಟ್ಟಿದ್ದೆ. ಯಾಕಂದರೆ ನೀನು ಭಯ ಆದರೆ ಕಷ್ಟ ಅಲ್ವಾ, ನೀನೇನೇ ಆಕ್ಷೇಪ ಪಡ್ತಾ ಇದೆಯಲ್ವಾ, ಬೇಡಪ್ಪ ನೀನು ಹೇಗೆ ಹೇಳ್ತಿ ಹಾಗೆ ಯುದ್ಧ, ಇವಾಗ ನಾನೊಬ್ಬಳೆ ನೀನೊಬ್ಬ ಬಾ ಯುದ್ಧಕ್ಕೆ ಬಾ ಯುದ್ಧ ಮಾಡೋಣ ಅಂತ ಹೇಳಿ ದೇವಿ ಆ ಶುಂಭಾಸುರನಿಗೆ ಯುದ್ಧಕ್ಕೆ ಆಹ್ವಾನ ಮಾಡಿದ್ಲು. ಮುಂದೆ ಶುಂಭಾಸುರನಿಗೂ ದೇವಿಗೂ ಯುದ್ಧ ನಡೀತದೆ, ಇದು ಬಹಳ ಭಯಂಕರವಾದ ನೋಡಿ. ಇಲ್ಲಿವರೆಗೆ ಯಾರು ದೇವೇತ್ರಿ ಇಂಥ ಯುದ್ಧ ಮಾಡಿಲ್ಲ, ಮಹಿಷಾಸುರನ ಯುದ್ಧವನ್ನಾದರೂ ನೋಡಿದ್ದೇವೆ, ಆದರೆ ಮಹಿಷಾಸುರನ ಶುಂಭನ ಯುದ್ಧ ಮಾಡಲಿಲ್ಲ. ಇವನು ಭಯಂಕರವಾದ ಯುದ್ಧ ಇವನದ್ದು, ಶುಂಭಾಸುರನ ಯುದ್ಧ ಅದೇನು ಅಂತ ಅದರ ವಿವರಣೆಯನ್ನು ನಾಳೆ, ಆ ಶುಂಭನ ಸಂಹಾರ ಅದರೊಟ್ಟಿಗೆ ದೇವತೆಗಳು ಮಾಡಿದಂತಹ ಸ್ತೋತ್ರ ಇದನ್ನು ಮತ್ತೆ ನಾಳೆ ದಿನ ನೋಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಆ ಮಧ್ವಾಂತರ್ಗತ ಚಂಡಿಕಾ ದುರ್ಗಾಂತರ್ಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣೆ.